ಹಲೋ ನಮಸ್ತೆ ವೀಕ್ಷಕರೇ, ಪಕ್ಕಾ ಪಾಲಿಟಿಕ್ಸ್ ನಲ್ಲಿ ಸ್ವಾಗತ. ನಾನು ಕಮಲ್ ನಯನ್ ಪಾಟೀಲ್. ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ನಲ್ಲಿದ್ದಾರೆ ಕಾಂಗ್ರೆಸ್ ನ ಎಐಸಿಸಿ ಸದಸ್ಯರಾದ ಪಿ ವಿ ಮೋಹನ್ ಅವರು. ಪಿ ವಿ ಮೋಹನ್ ಅವರ ಒಂದಷ್ಟು ರಾಜಕೀಯ ಯಾವ ವರ್ತಮಾನಗಳು ಕರಾವಳಿಯಲ್ಲಿ ನಡೀತಾ ಇದೆ, ಈ ಎಲ್ಲ ವಿಚಾರಗಳನ್ನು ಅವ್ರ ಜೊತೆಗೆ ಹಂಚಿಕೊಳ್ಳೋಣ. ಬನ್ನಿ, ಪಿ ವಿ ಮೋಹನ್ ಅವರ ಕಾರ್ಯಕ್ರಮದಲ್ಲಿ ಸ್ವಾಗತ. ನಮಸ್ತೆ, ಹೇಗಿದ್ದೀರಿ ಸರ್? ಪರವಾಗಿಲ್ಲ, ನಡೀತಾ ಇದೆ ಸರ್. ಬಹಳ ಮುಖ್ಯವಾಗಿ ದಕ್ಷಿಣ ಕನ್ನಡದ ಕಾಂಗ್ರೆಸ್ನ ಬಣ ರಾಜಕೀಯವನ್ನು ಸರಿಪಡಿಸುವಲ್ಲಿ ನೀವು ಸೋತು ಹೋಗಿದ್ದೀರಿ ಅನ್ನುವಂಥ ಮಾತು. ಅಲ್ಲ, ಬಣ ರಾಜಕೀಯ ಅಂತ ಯಾರು ಹೇಳಿದ್ರು ನಿಮಗೆ? ಬಣ ರಾಜಕೀಯ ಏನಿಲ್ಲ ಇಲ್ಲಿ ಕಾಂಗ್ರೆಸ್ನಲ್ಲಿ. ಇವತ್ತು ಪಾಲಿಕೆಯಲ್ಲಿ ಇರಬಹುದು, ಜಿಲ್ಲಾ ಕಾಂಗ್ರೆಸ್ನಲ್ಲಿ ಇರಬಹುದು, ಎಲ್ಲ ಕಡೆ ಒಂದು ಬಣ ರಾಜಕೀಯಗಳು ಹಾವಳಿ ಆಗ್ತಾ ಇದೆ. ಕೆಲವು ಭಿನ್ನಾಭಿಪ್ರಾಯಗಳು, ಕೆಲವು ಭಿನ್ನಾಭಿಪ್ರಾಯಗಳು ಮತ್ತು ಮತಭೇದಗಳು ಇರ್ಬೋದು ಹೊರತು ಬಣ ಇಲ್ಲ ಇಲ್ಲಿ, ಎಲ್ಲ ಒಂದೇ ಬಣ. ಮತ್ತು ಪಿ ವಿ ಮೋಹನ್ ಅವರಿಗೆ ಕಾಂಗ್ರೆಸ್ ನೆಪ ಮಾತ್ರಕ್ಕೆ ಒಂದು ಜವಾಬ್ದಾರಿಯನ್ನು ಕೊಡ್ತಾ ಇದೆ, ಅಧಿಕಾರ ಸ್ಥಾನಮಾನಗಳನ್ನು ಕೊಡೋದಕ್ಕೆ ಯಾವತ್ತಿಗೂ ಹಿಂದೇಟಾಗ್ತಾ ಬರ್ತಾ ಇದೆ. ಅಲ್ಲ, ಆ ಥರ ಈ ನನಗೆ ಅನಿಸ್ತಾ ಇಲ್ಲ. ಅಲ್ಲ, ಇನ್ನೂ ಇದೆ ಅಲ್ಲ, ಟೈಮ್ ಇದೆ ಅಲ್ಲ. ಕಳೆದ 35 ವರ್ಷಗಳಿಂದ ನಿಮ್ಮ ಸೇವೆಯನ್ನು ನೀವು ಕಾಂಗ್ರೆಸ್ಗೆ ಕೊಡ್ತಾ ಇದ್ದೀರಿ, ಹೋರಾಟವನ್ನು ಕೊಟ್ಟರಿ, ಸಂಘಟನೆಯನ್ನು ಕೊಟ್ಟರಿ, ಒಂದಷ್ಟು ಪಕ್ಷವನ್ನು ದೃಢಪಡಿಸುವಲ್ಲಿ ಸಂಘಟಿಸುವಲ್ಲಿ ಹೆಚ್ಚಿನ ಶ್ರಮವನ್ನು ಹಾಕಿದ್ರಿ. ಆದರೆ ಕಾಂಗ್ರೆಸ್ ನಿಮಗೆ ಕೊಟ್ಟಿದ್ದೇನು? ಅಲ್ಲ, ಇದು ನಮ್ಮಂಥವ್ರಿಗೆ ಈ ಪ್ರಶ್ನೆಗಳು ಭಾಳ ಮುಜುಗರ ಆಗ್ತದೆ. ಕಾಂಗ್ರೆಸ್ ನಿಮಗೇನು ಕೊಟ್ಟಿದೆ? ಯಾಕೆಂದ್ರೆ ನಿಮ್ಮ ಫಾಲೋವರ್ಸ್, ನಿಮ್ಮ ಅಭಿಮಾನಿಗಳು, ನಿಮ್ಮ ಕಾರ್ಯಕರ್ತರು ಅಂತಿರ್ತಾರೆ, ಅವರು ಈ ಪ್ರಶ್ನೆಯನ್ನು ಕೇಳ್ತಾರೆ. ಅಲ್ಲ, ನಾವು ಏನು ಕಾಂಗ್ರೆಸ್ ಕೊಟ್ಟಿದೆ ಅಂತ ಅದು ಬಹಳ ಮುಖ್ಯವಾಗಿ ಹೊರತು ಕಾಂಗ್ರೆಸ್ ನನಗೇನು ಕೊಟ್ಟಿದೆ ಅಂತೇಳಿ. ಅಂದ್ರೆ ನಾವು ಈ ಅಧಿಕಾರ ರಾಜಕಾರಣಕ್ಕಿಂತ ಒಂದು ಭಿನ್ನವಾದ ಆಲೋಚನೆಯಲ್ಲಿ ಇದ್ದೇವೆ. ಹಾಗಿದ್ರೆ ಕಾಂಗ್ರೆಸ್ನಲ್ಲಿ ಸನ್ಯಾಸ ರಾಜಕಾರಣವನ್ನು ಮಾಡ್ತಾರೆ? ಆ ಥರ ಏನಿಲ್ಲ. ಕಾಂಗ್ರೆಸ್ ನಮ್ದು ಏನು, ನನ್ನಂತ ಬಹಳ ಜನ ಅಪೇಕ್ಷೆ ಅಂದ್ರೆ ನಾವು ಒಂದು ಅಧಿಕಾರದಿಂದ ಹೋಗಿ ಅದಕ್ಕೆ ಲಾಬಿ ಮಾಡಿ ಆ ರೀತಿ ರಾಜಕಾರಣಕ್ಕಿಂತ ಕಾಂಗ್ರೆಸ್ ಗುರುತಿಸ್ಕೊಂಡು, ಓ ಇವರು ಬೇಕು, ಇವರು ಪಕ್ಷಕ್ಕೆ, ಇವರು ಚೆನ್ನಾಗಿ ಕೆಲಸ ಮಾಡಿ, ಆ ರೀತಿ ಹುಡುಕಿಕೊಂಡು ಹೋಗುವಂತ ರಾಜಕಾರಣ ಆಗಬೇಕು. ಈಗ ಮೊನ್ನೆ ಮೊದಲೆಲ್ಲ ಆ ರೀತಿ ಆಯ್ತು, ವೀರಪ್ಪ ಮೊಯ್ಲಿ ಅವರು, ಜನಾರ್ದನ್ ಪೂಜಾರಿ ಅವರು, ಇವರನ್ನೆಲ್ಲ ಹುಡುಕಿ ಹೆಕ್ಕಿ ಅವ್ರಿಗೆ ಅಧಿಕಾರ ಕೊಟ್ಟರು. ಸರಿ, ದೇವರಾಜ್ ಅರಸ್ ಅವರು ಆ ರೀತಿ ರಾಜಕೀಯ ಬಂದರೆ ಮಾತ್ರ ಕಾಂಗ್ರೆಸ್ ಗಟ್ಟಿಯಾಗಲಿಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ಅಂತಹ ರಾಜಕೀಯವನ್ನು ಕಾಂಗ್ರೆಸ್ ಮಾಡುವಲ್ಲಿ ವಿಫಲವಾಗ್ತಾ ಇದೆ, ಪಕ್ಷವೇ ಇಲ್ಲಿ ಒಂದು ವಿಫಲತೆಯ ಹಾದಿಯನ್ನು ಹಿಡಿತಾ ಇದೆ. ಸರಿಯಾದ ಒಂದು ಶ್ರಮೀಕರಣ ಗುರುತಿಸುವಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಎಡವಟ್ಟನ್ನು ಅನುಭವಿಸ್ತಾ ಇದೆ. ಅಲ್ಲ, ಕಾಂಗ್ರೆಸ್ ಅಲ್ಲಿ ಇಡೀ ರಾಜಕಾರಣವೇ ವಿಫಲತೆ ಆಗಿದೆ. ರಾಜಕಾರಣದಲ್ಲಿ ನೀವು ಎಲ್ಲ ಕಡೆ ಹೋದ್ರೆ ಕೂಡ ಈ ರೀತಿ ರಾಜಕಾರಣ, ಅಲ್ಲಿಂದ ಇಲ್ಲಿ ಬರೋದು, ಇಲ್ಲಿಂದ ಅಲ್ಲಿ ಹೋಗೋದು, ಎಲ್ಲಿದೆ ಸಿದ್ಧಾಂತ, ಎಲ್ಲಿದೆ ತತ್ವಗಳು, ಎಲ್ಲಿದೆ ಆದರ್ಶಗಳು? ರಾಜಕೀಯವೇ ಈಗ ಒಂದು ಉದ್ಯಮವಾಗಿ ಬಿಟ್ಟಿದೆ. ಎಸ್, ರಾಜಕೀಯ ಒಂದು ಸಾಮಾಜಿಕ ಪರಿವರ್ತನೆ ಆಗುವಂತ ಸಾಧನೆ ಆಗಬೇಕು ಹೊರತು ರಾಜಕೀಯ ಉದ್ಯಮ ಆದ್ರೆ ಈ ರೀತಿ ಆಗ್ತದೆ. ಅದರಲ್ಲಿ ಕಾಂಗ್ರೆಸ್ ಅನ್ನ ದೂರಿಕೊಂಡು, ಹಾಗಾದ್ರೆ ನೀವು ಪರೋಕ್ಷವಾಗಿ ಒಪ್ಕೊಳ್ತಾ ಇದ್ರೆ ನಮ್ಮಲ್ಲಿ ಕೂಡ ಈ ಎಡವಟ್ಟು ಆಗ್ತಾ ಇದೆ. ಇದೆ, ಅದರಲ್ಲೇನು ಎಡವಟ್ಟು ಆಗ್ತಾ, ಎಡವಟ್ಟು ಆದ್ರಿಂದ ನಾವು ಬಿಕ್ತಾ ಇದೆ ಏನು? ರೈಟ್. ಎಸ್ ಸರ್, ಹಾಗಿದ್ರೆ ಇಲ್ಲಿ ನಿಮ್ಮನ್ನ ಗುರುತಿಸುವಲ್ಲಿ ಇಷ್ಟು ವರ್ಷಗಳು ತೆಗೆದುಕೊಂಡ್ರು ಕಾಂಗ್ರೆಸ್ಗೆ ಸಾಧ್ಯವಾಗಲಿಲ್ಲ, ಮುಂದೆ ಕೂಡ ಇದು ನಿಮ್ಮನ್ನ ಗುರುತಿಸ್ತಿ ಅಂತಕ್ಕಂಥ ಆತ್ಮವಿಶ್ವಾಸ ನಿಮಗೆ ಯಾವ ರೀತಿ ಆಗಿದೆ? ಅಲ್ಲ, ನಾನು ಏನು ಹೇಳಿದ್ರೆ ಅದರಲ್ಲಿ ಸಿ ಪಕ್ಷಕ್ಕೆ, ಪಕ್ಷ ದೊಡ್ಡದು ವ್ಯಕ್ತಿಕ್ಕಿಂತ, ಪಕ್ಷ ಅದನ್ನು ನಿರ್ಧಾರ ತಗೊಳ್ಳು ಯಾರಿಗೆ ಏನು ಮಾಡಬೇಕಂತೇಳಿ. ಬಹುಶಃ ಅವರಿಗೆ ಇನ್ನೂ ಕೂಡ ನಾನು ಆ ಯೋಗ್ಯತೆಯನ್ನು ಪಡ್ಕೊಳ್ಳಿಲ್ಲಂತ ಪಕ್ಷ ಅನ್ನಿಸಿರ್ಬೋದು. ಅದರಿಂದ ಪಕ್ಷವನ್ನು ಟೀಕೆ ಮಾಡೋದ್ರಲ್ಲಿ ನಾನು ಹೋಗ್ತಾ ಇಲ್ಲ. ಲೆಟ್ ಸಿ ಏನು ಮುಂದೆ ಏನಾಗ್ಬೋದು ನೋಡೋಣ. ಹಾಗಿದ್ರೆ ಇವತ್ತಿನ ನಿಮ್ಮ ಕಾಂಗ್ರೆಸ್ನ ಸರ್ಕಾರದಲ್ಲಿಯೂ ಕೂಡ ನೀವು ತುಂಬ ಆಪ್ತರು ಅಂತಕ್ಕಂಥದ್ದು, ಈ ಭಾಗದ ನಿಮ್ಮ ಕಾಂಗ್ರೆಸ್ನ ಹೈಕಮಾಂಡ್ನ ಭಾಗವೇ ನಿಮ್ಮಲ್ಲಿ ಕರಾವಳಿಯಲ್ಲಿದೆ, ಆದರೂ ಕೂಡ ಒಂದು ಸ್ಥಾನಮಾನವನ್ನು ಗುರುತಿಸಿಕೊಡ್ತಕ್ಕಂಥ ಪ್ರಯತ್ನ ಮಾಡಲಿಲ್ಲ. ಎಐಸಿಸಿ ಸದಸ್ಯರು ಮಾಡಿದ್ರಲ್ಲ, ಪರವಾಗಿಲ್ಲ, ಏನಾದರೂ ಅವಕಾಶ ಇದೆ ಅಲ್ಲ, ಏನು ಅವಕಾಶ ಇಲ್ಲದೆ ಕೂತಿಲ್ಲ, ನಮ್ಗೆ ಏನೋ ಮಾಡ್ಬೋದು, ಅಸೈನ್ಮೆಂಟ್ಗಳು ಏನಾದರೂ ಕೊಡ್ತಾ ಇದ್ದಾರೆ, ಮಾಡ್ತಾ ಇದ್ದೀನಿ. ಈಗ ಇತ್ತೀಚೆಗೆ ಕಾಸರಗೋಡು ಮತ್ತು ಮಂಜೇಶ್ ಇಲೆಕ್ಷನ್ ಟೈಮಲ್ಲಿ, ಕೇರಳ ಇಲೆಕ್ಷನ್ ಟೈಮಲ್ಲಿ ನಮಗೆ ಅಸೈನ್ಮೆಂಟ್ ಕೊಟ್ಟಿದ್ರು. ಓಕೆ, ಆದರೆ ನೋಡೋಣ, ಕಾಂಗ್ರೆಸ್ ಈಗ ಸ್ವಲ್ಪ ಭಾಳ ನಿಧಾನವಾಗಿ ಹೋಗ್ತಾ ಇದೆ. ಈಗ ನೋಡಿ, ಈಗ ಮುಂದೆ ಆಗ್ಬೋದು, ಇನ್ನು ಇಲೆಕ್ಷನ್ ಟೈಮಲ್ಲ ನೋಡೋಣ. ಲೆಟ್ ಸಿ, ನಾನೇನು ಬಹಳ ಆಶಾವಾದಿ ಆಗಿದ್ದೇನೆ. ಏನಾದರೂ ಪಕ್ಷ ಗಟ್ಟಿಯಾದ್ರೆ ಮತ್ತೆ ನಾವು ಗಟ್ಟಿಯಾಗಿ ಉಂಟು, ಪಕ್ಷ ಗಟ್ಟಿ ಮಾಡೋಲ್ಲಿ ನಮ್ಮ ಹೋರಾಟ ಇರಬೇಕು ನನಗೆ ಅನಿಸ್ತಾ ಇದೆ. ನಾವು ನನ್ನಂಥವ್ರು ಈ ರೀತಿ ಆಲೋಚನೆ ಮಾಡೋದಿಲ್ಲ, ನಾನು ಗಟ್ಟಿಯಾಗಬೇಕು, ನನ್ನ ಕರಿಯರ್ ಆಗಬೇಕಂದೇಳಿದ್ರೆ ಪಕ್ಷಕ್ಕೆ ಹೊಡೆತ ಬೀಳ್ತದೆ. ಈಗ ನೀವು ಹೇಳಿದಲ್ಲಿ ಕರೆಕ್ಟ್, ಈಗ ನಮ್ಮಲ್ಲೆಲ್ಲ ಒಂದು ಬ್ರ್ಯಾಂಡಿಂಗ್ ರಾಜಕೀಯ ಆಗ್ತದೆ. ಬ್ರ್ಯಾಂಡ್ ಮಾಡ್ತಾ ಫ್ಲೆಕ್ಸ್ ಹಾಕ್ಕೊಂಡು ಪತ್ರಿಕೆಯಲ್ಲಿ ಇದೊಂದು ಫೋಟೋ ಹಾಕಿಸ್ಕೊಂಡು, ಈ ಬ್ರ್ಯಾಂಡಿಂಗ್ ರಾಜಕೀಯದಿಂದ ಕಾಂಗ್ರೆಸ್ ಬಹಳಷ್ಟು ಏಟು ಬಿದ್ದಿದೆ. ಸೊ ಅದು ನಿಲ್ಲಬೇಕು. ಸೊ ನಾನು ಕೂಡ ಅದೇ ರೀತಿ ಮಾಡ್ಲಿಕ್ಕೆ ಹೊರಟ್ರೆ ನನಗೆ ಮತ್ತೆ ಅವ್ರಿಗೆ ಏನು ವ್ಯತ್ಯಾಸ ಇದೆ? ರೈಟ್. ಇನ್ನು ಬಹಳ ಪ್ರಮುಖವಾಗಿ ಇವತ್ತು ಏನು ಎಐಸಿಸಿ ಮತ್ತು ಕೆಪಿಸಿಸಿಗೆ ಯಾವ ರೀತಿಯಾದಂತಹ ಹೊಂದಾಣಿಕೆ ಇದೆ? ಅಲ್ಲ, ಹೊಂದಾಣಿಕೆ ಇದೆ. ಎಐಸಿಸಿದ್ದೇ ಮುಖವಾಡ ಬೇರೆ ಆಗಿದೆ, ಕೆಪಿಸಿಸಿದ್ದೇ ಮತ್ತೊಂದಾಗಿದೆ, ಆ ಕಡೆ ತೀರ ಒಂದ್ ಕಡೆ ಆದ್ರೆ ಈ ಕಡೆ ಮತ್ತೊಂದು ತೀರ, ನಾನೊಂದು ತೀರ ನೀನೊಂದು ತೀರ ಅನ್ನೋ ಒಂದು ವ್ಯವಸ್ಥೆ ಕಾಂಗ್ರೆಸ್ನಲ್ಲಿ ಇದೆ.
ಅಲ್ಲ ಇಲ್ಲಿ ಏನಂದ್ರೆ ಎಸಿಎಸ್ಸಿ ಈಗ ದಿಗ್ವಿಜಯ್ ಸಿಂಗ್ ನಮ್ಮ ಉಸ್ತುವಾರಿ ಕಾರ್ಯದರ್ಶಿಗಳು ಇಲ್ಲೇ ರಾಜ್ಯದು. ಆಮೇಲೆ ಇಲ್ಲಿ ನೀವು ಹೇಳಿದ್ರಲ್ಲಿ ಒಂದು ಒಂದು ಪಾಯಿಂಟ್ ಇದೆ ಅಂದ್ರೆ ನಮ್ಮಲ್ಲಿ ಬಹಳಷ್ಟು ಅನುಭವಿ ರಾಜಕಾರಣಿಗಳಿದ್ದಾರೆ. ವಾಸ್ಕರ್ ಫರ್ನಾಂಡಿಸ್ ಆಗಲಿ, ಬಿ ಕೆ ಹರಿಪ್ರಸಾದ್ ಆಗಲಿ, ವೀರಪ್ಪ ಮೊಯ್ಲಿರಾಗಲಿ, ಬಹಳಷ್ಟು ಜನ ಎಸಿಎಲ್ ಮಟ್ಟದಲ್ಲಿ ಇದ್ದಾರೆ. ಅವರನ್ನು ಕೆಪಿಸಿಸಿ ಆಗಲಿ ರಾಜ್ಯ ರಾಜಕಾರಣದವರು ಬಳಸಿಕೊಳ್ಳಬೇಕು ಅವರ ಅನುಭವಗಳನ್ನು. ಬಸ್ ಬಳಸಿಕೊಂಡಿದ್ರೆ ಬಹಳಷ್ಟು ಸಮಸ್ಯೆಗಳು ಅದೊಂದು ದೊಡ್ಡ ದೊಡ್ಡ ಆಕಾರದಲ್ಲಿ ಬೆಳೆಯುವಂತ ಇದು ಇರಲಿಲ್ಲ, ಬಳಸಿಕೊಳ್ಳಬೇ ಇತ್ತು. ಅದೇನ ಪಿ ವಿ ಮೋಹನ್ ಅವರು ಎಐಸಿಸಿ ಕಾರ್ಯಕರ್ತರು, ಎಐಸಿಸಿ ಸದಸ್ಯರು, ಹಾಗಾಗಿ ಎಐಸಿಸಿನೇ ಅವ್ರನ್ನ ಗುರುತಿಸಲಿ, ಕೆಪಿಸಿಸಿಗೆ ಇದು ಸಂಬಂಧವಿಲ್ಲ, ಕರ್ನಾಟಕ ಕಾಂಗ್ರೆಸ್ ಆಡಳಿತದ ಪಕ್ಷಕ್ಕೂ ಕೂಡ ಇದು ಸಂಬಂಧವಿಲ್ಲ ಅನ್ನೋ ಮನೋಭಾವನೆ ಇಲ್ಲಿ ನಿಮ್ಮಲ್ಲಿ ತಾಂಡವಾಡ್ತಾ ಇದೆ. ಇಲ್ಲ ನನ್ನ ಈಗ ಎಐಸಿಸಿ ಸದಸ್ಯರು ಅಂದರೆ ದೊಡ್ಡ ವಿಷಯ ಏನಲ್ಲ, ಸುಮಾರು 1,000 ಮಂದಿ ಇದ್ದಾರೆ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಸುಮಾರು 80-100 ಜನ ಇದ್ದಾರೆ. ಅದರಿಂದ ಎಲ್ಲರನ್ನು ಗುರುತಿಸಿಕೊಂಡು ಏನ ಮಾಡಲಿಕ್ಕೆ ಕಷ್ಟ. ಈಗ ನಮ್ಮನ್ನು ಗುರುತಿಸಿಕೊಂಡ ಕೆ ಪಿ ಸಿ ಅಲ್ಲಿ ಇರುವಂತಹ ಎಷ್ಟೋ ಪದಾಧಿಕಾರಿಗಳಿದ್ದಾರೆ, ಅವರಿಗೆ ಶಕ್ತಿ ಕೊಟ್ಟು ಅವರಿಂದ ಕೆಲಸ ಮಾಡಿಸ್ಬೇಕು ಬಹಳ ಅವಶ್ಯಕತೆ. ಹೌದು, ಅದು ಮಾಡಬೇಕು. ಇವತ್ತು ನಮಗೆ ಕೆ ಪಿ ಸಿ ಕಾರ್ಯದರ್ಶಿ ಯಾರಂದ್ರೆ ನಮಗೆ ಗೊತ್ತಿಲ್ಲದ ಸ್ಥಿತಿ ಆಗಿದೆ, ಈಗ ಕೆಲಸ ಆಗ್ತಾ ಇಲ್ಲ. ನಾನು ಅದು ಹೇಳಿದೆ ಬಹಳ ಇದಾಗ್ಬೋದು, ಬಟ್ ಕೆಲಸ ಆಗಬೇಕು. ಈಗ ನಾವು ಸಮರೋಪಾದಿಯಲ್ಲಿ ಕೆಲಸ ಆಗಬೇಕು, ಜನರೊಟ್ಟಿಗೆ ನಾವು ಇನ್ನೂ ಎಂಗೇಜ್ ಆಗಬೇಕು. ಯು ಆರ್ ನಾಟ್ ಎಂಗೇಜಿಂಗ್ ವಿತ್ ದ ಪೀಪಲ್, ದಿಸ್ ಈಸ್ ಹಾರ್ಪಿಂಗ್ ಅಂಡ್ ಹಾರ್ಮಿಂಗ್ ದ ಕಾಂಗ್ರೆಸ್ ಪಾರ್ಟಿ. ಇದು ಆಗಬೇಕು, ಇಲ್ಲದ್ರೆ ನಮಗೆ ನಂಜನಗೂಡು ಚುನಾವಣೆ ಆಗಲಿ ಇಲ್ಲದ್ರೆ ಚಾಮರಾಜ ಎಲ್ಲ ಬಹಳ ಈಸಿಯಲ್ಲಿ ವಿನ್ ಆಗುವಂತ, ನಾವು ಯಾವತ್ತೂ ಸೋಲಿಲ್ಲ ಅಲ್ಲಿ, ಕಾಂಗ್ರೆಸ್ನ ಕೋಟೆ. ಬಟ್ ನಾವು ಯಾವಾಗ ಜನರ ಸಂಪರ್ಕದಲ್ಲಿ ಹಿಂದೆ ಬಿಟ್ಟು ಬಿಡುವಾಗ ಈ ಸಮಸ್ಯೆಗಳಾಗ್ತದೆ. ಅದರಿಂದ ಈಗ ಸಿದ್ದರಾಮಯ್ಯರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಬಲಿಷ್ಠ ಆಗ್ಬೋದು, ಅವರಿಗೆ ಎಲ್ಲ ರೀತಿಯ ಬೆಂಬಲವನ್ನು ಕೊಡಬೇಕಾಗ್ತದೆ. ಎಸ್, ಕರಾವಳಿಯಲ್ಲಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಘಟಾನುಘಟಿಗಳು ನಿಮಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ, ಪಿ ಮೋಹನ್ ಅವರಿಗೆ ನಿಮ್ಮ ಬೆಳವಣಿಗೆಗೆ ಬ್ರೇಕ್ ಹಾಕ್ತಾ ಇದ್ದಾರೆ ಅನ್ನೋ ಮಾತಿದೆ. ಇಲ್ಲ, ಅದೆಲ್ಲ ನೀವು ಹೇಳುದು, ಅಂತದೇನು ನಾವು ಹೇಳ್ತಾ ಇಲ್ಲ, ಈ ಮಾತನ್ನು ಸ್ವತಃ ನಿಮ್ಮ ಫಾಲೋವರ್ಸ್ ಹೇಳ್ತಾರೆ, ನಿಮ್ಮ ಅಭಿಮಾನಿಗಳೇ ಹೇಳ್ತಾರೆ ಕಾಂಗ್ರೆಸ್ನಲ್ಲಿ ಈ ಮಾತುಕತೆಗಳು. ಇಲ್ಲಿ ಯಾರನ್ನು ಯಾರು ಬ್ರೇಕ್ ಹಾಕ್ಲಿಕ್ಕೆ ಆಗ್ತದೆ, ಅವರಲ್ಲಿ ಯೋಗ್ಯತೆ ಇದ್ದಾರೆ, ಅರ್ಹತೆ ಇದೆ, ಅವರು ಬಂದೇ ಬರ್ತಾರೆ. ಹಾಗಿದ್ರೆ ಇಷ್ಟೆಲ್ಲ ಹೋರಾಟವನ್ನು ನೀವು ಮಾಡಿದ್ರೆ ನಿಮಗೆ ಯೋಗ್ಯತೆ ಅರ್ಹತೆ ಇಲ್ಲ ಅಂತ ನಿಮ್ಮ ಕಾಂಗ್ರೆಸ್ ತೀರ್ಮಾನ ಮಾಡಿದೆ. ಟೈಮ್ ಫ್ಯಾಕ್ಟರ್, ಎಲ್ಲದಕ್ಕೂ ಟೈಮ್ ಬರಬೇಕು ಸರ್. ಟೈಮ್ ಬರುವಾಗ ಎಲ್ಲ ಆಗ್ತದೆ. ಒಂದು ಟೈಮ್ ಬರುವಾಗ ಒಂದು ಕಾಲದಲ್ಲಿ ಒಬ್ಬರು ಇರ್ತಾರೆ, ಮತ್ತೊಂದು ಕಾಲದಲ್ಲಿ ಮತ್ತೊಬ್ಬರು ಇರ್ತಾರೆ. ಕಾಂಗ್ರೆಸ್ ಎಲ್ಲ ನೋಡಿದೆ ಇಷ್ಟು ಚರಿತ್ರೆಯಲ್ಲಿ. ಅದನ್ನ ಇವತ್ತು ಕಾರ್ಯಕರ್ತರಿಗೆ ಯಾರು ಬೇಕು, ಜನರಿಗೆ ಯಾರು ಬೇಕು ಅಂತೇಳಿ ಆ ರೀತಿ ಒಂದು ನಿರ್ಧಾರ ಬರುವಾಗ ಆಟೋಮೆಟಿಕ್ಲಿ ಬರ್ತೇವೆ. ಸಿ ಇಲ್ಲಿ ಇಲ್ಲಿ ಅಂದ್ರೆ ನಮ್ಮಲ್ಲಿ ಎಲ್ಲ ಎಲ್ಲ ಕಡೆ ಬಿಜೆಪಿಯಲ್ಲೂ ಕೂಡ ಇದೆ, ಇಲ್ಲಿ ಬಟರಿಂಗ್ ಪಾಲಿಟಿಕ್ಸ್ ಈ ರೀತಿಯ ಪಾಲಿಟಿಕ್ಸ್ ಜಾಸ್ತಿ ಆಗ್ತಾ ಇದೆ. ಇದರಿಂದ ನಮ್ಮ ಸುತ್ತಮುತ್ತ ಇರೋರೆಲ್ಲ ಲೀಡರ್ಗಳಂತ ಒಂದು ಭ್ರಮೆಯಲ್ಲಿ ನಮ್ಮ ನಾಯಕರುಗಳಿದ್ದಾಗ ಈ ರೀತಿ ಪರಿಸ್ಥಿತಿ ಆಗ್ತದೆ. ಅದರಿಂದ ಇದು ಹೋಗ್ಬೇಕು, ಹೋಗದಿದ್ರೆ ನಾವು ಕೂಡ ಆಕೆ ದಂಡವನ್ನು ಅನುಭವಿಸಬೇಕಾಗ್ತದೆ. ರೈಟ್, ಪಿ ವಿ ಮೋಹನ್ ಅವರು ಹೋರಾಟದ ಹಿನ್ನೆಲೆಯಿಂದ ಬಂದಂತವರು, ಇತ್ತೀಚೆಗೆ ಈ ಎಲ್ಲ ನಿಮ್ಮಲ್ಲಿಯೇ ಕೆಲವು ಬದಲಾವಣೆಗಳನ್ನು ಗಮನಿಸಿ ನೀವೇ ಎಲ್ಲೋ ಒಂದು ಕಡೆ ಸಾಕಾಗಿ ಸುಸ್ತಾಗಿ ಗೌಣವಾಗ್ತಾ ಇದ್ದೀರಿ ಅನ್ನೋ ಮಾತಿದೆ. ಇಲ್ಲ ಇಲ್ಲ ಇಲ್ಲ, ನೆವರ್. ಸಿ ಕಾಂಗ್ರೆಸ್ ನಮಗೆ ರಾಜಕೀಯ ಅಂದರೆ ಅದೊಂದು ಹೊಟ್ಟೆಪಾಡಿಗಲ್ಲ. ಸಿ ನಾವು ರಾಜಕೀಯ ಅಂದೊಂದು ಸಾಮಾಜಿಕ ಪರಿವರ್ತನೆಗೆ, ನಾನು ಕಾಲೇಜ್ ದಿಸೆಯಲ್ಲಿ ನಾವು ರಾಜಕಾರಣ ಮಾಡ್ತಾ ಬಂದಿದೆ. ನಾನು ಕಾಲೇಜ್ ಒಂದು ಕಾಲೇಜಿನ ಅಧ್ಯಕ್ಷನಾಗಿದೆ, ಮತ್ತು ಆಲ್ ಕಾಲೇಜ್ ಸ್ಟೂಡೆಂಟ್ಸ್ ಯೂನಿಯನ್ ಅಧ್ಯಕ್ಷ ಆಗಿದೆ, ಆಮೇಲೆ ಸೆನೆಟ್ ಇದೆಲ್ಲ ಚುನಾವಣೆ ಮೂಲಕ ಬಂದಿದ್ದೇನೆ. ಅದರಿಂದ ನಮಗೆ ಕಾಂಗ್ರೆಸ್ ಎಂಬುದೊಂದು ಒಂದು ಹೋರಾಟದ ಒಂದು ವೆಹಿಕಲ್. ಅದು ಕಾಂಗ್ರೆಸ್ ಅಂದ್ರೆ ಎಲ್ಲರನ್ನು ಇನ್ಕ್ಲೂಸಿವ್ ನೆಸ್ ಕಾಂಗ್ರೆಸ್ ಅಲ್ಲಿದೆ, ಅದರ ರಾಷ್ಟ್ರೀಯತೆ ಅದೇ. ಅದರಿಂದ ನಮಗೆ ನಾಳೆ ಅಧಿಕಾರ ಬರಲಿ ಅಧಿಕಾರ ಬರೋದು ಹೋಗ್ಲಿ, ಯು ಆರ್ ನಾಟ್ ಬಾದರ್. ನಮಗೆ ಅಧಿಕಾರ ಇದ್ರೆ ಬಹಳಷ್ಟು ಕೆಲಸ ಮಾಡಬಹುದು. ಇವತ್ತು ಅಧಿಕಾರ ಎಂಬುದು ನಿಮಗೆ ಕೆಲಸ ಮಾಡ್ಲಿಕ್ಕೆ, ಜನರ ಕೆಲಸ ಮಾಡ್ಲಿಕ್ಕೆ ಕೊಡುವಂತ ಒಂದು ಅವಕಾಶ, ಅದು ಅದೊಂದು ಕೊರತೆ ಇದೆ. ಇಲ್ಲ, ನನ್ನೊಂದು ಕೊರಗಿದೆ. ಸೊ ಒಂದು ಅಧಿಕಾರ ಇದೆ, ಇನ್ನಷ್ಟು ಕೆಲಸ ಮಾಡಬಹುದು, ಪಾಲಿಸಿನ ಚೇಂಜ್ ಮಾಡಬಹುದು. ಕೆಲವು ಪಾಲಿಸಿಗಳು ಬಹಳ ಇಂಪಾರ್ಟೆಂಟ್, ನಾವು ಒಬ್ಬರಿಗೆ ಇಂಡಿವಿಜುವಲ್ ಆಗಿ ಹೆಲ್ಪ್ ಮಾಡಬಹುದು, ದಟ್ ಇಸ್ ಡಿಫರೆಂಟ್. ಬಟ್ ಒಂದು ರಾಜಕಾರಣದಲ್ಲಿ ಅಧಿಕಾರ ಬಂದರೆ ಯು ಕ್ಯಾನ್ ಚೇಂಜ್ ದ ಪಾಲಿಸಿ. ಯಾವಾಗ ಅರಸರು ಬಂದಾಗ ಯಾವ ರೀತಿಯಲ್ಲಿ ಭೂ ಮಸೀದಿ ತರುವ ಮೂಲಕ ಒಂದು ಕ್ರಾಂತಿಯನ್ನು ಮಾಡಿ, ನಾವು ಆ ರೀತಿ ಬಹಳಷ್ಟು ಕೆಲಸಗಳನ್ನು ಮಾಡಬಹುದು. ಇವತ್ತಿಗೂ ಕೂಡ ಒಂದು ವೆಲ್ಫೇರ್ ಸ್ಕೀಮ್ ಅನ್ನು ನಾವು ಮಾಡುತ್ತಿರುವಾಗ ನಾವು ಅದು ಬಹಳ ಬಹಳ ಡೀಪ್ ಆಗಿ ಸ್ಟಡಿ ಮಾಡ್ತಾ ಇಲ್ಲ. ನಾವೆಲ್ಲ ಸಬ್ಸಿಡಿ ಬಗ್ಗೆ ಈ ರೀತಿ ಆಲೋಚನೆ ಮಾಡೋದು ಅದೆಲ್ಲ ಒಂದು ಒಂದು ಸಮಗ್ರವಾದ ಒಂದು ಬದಲಾವಣೆ ತರುವಂತ ರಾಜಕಾರಣ ಆಗಬೇಕು. ಅದನ್ನ ಕಾಂಗ್ರೆಸ್ ಅದರಿಂದ ಹಿನ್ನಡೆ ಆಗಿದೆ, ಹಿಂದೆಟ್ಟು ಹೋಗ್ತಾ ಇದೆ ಆ ವೆಲ್ಫೇರಿಸಮ್ ಇದರಲ್ಲಿ. ರೈಟ್, ಇನ್ನು ಪಿ ವಿ ಮೋಹನ್ ಅವರ ವಿಚಾರವಾಗಿ ಮತ್ತೆ ಬರುವುದಾದರೆ, ಕರಾವಳಿಯ ಕಾಂಗ್ರೆಸ್ನಲ್ಲಿ ಪ್ರತಿ ಸರ್ತಿ ಜವಾಬ್ದಾರಿಗಳನ್ನು ಸ್ಥಾನಮಾನಗಳನ್ನು ಹಂಚಿಕೊಡುವಾಗಲೂ ಕೂಡ ಪಿ ವಿ ಮೋಹನ್ ಅವಗಣನೆಗೆ ಒಳಗಾಗ್ತಾ ಇದ್ದಾರೆ. ಇದು ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ.
ಇಲ್ಲ, ನಾನು ಸಿ ಜಿಲ್ಲೆಯಲ್ಲಿ ಎಲ್ಲವೂ ನಾನು ಹೇಳಿದ್ದೆ, ಎಲ್ಲರಿಗೂ ಅವಕಾಶಗಳು ಕೊಡಬೇಕು ಸರ್. ಈಗ ಯುವಕರು ಬರಬೇಕು, ಯುವಕರಿಗೆ ಅವಕಾಶ ಕೊಡಬೇಕು. ಹಾಂ, ಈಗ ನನಗೆ ಆ ಥರ ಏನು ಅನಿಸಲಿಲ್ಲ. ಅಂದರೆ ಇಲೆಕ್ಷನ್ ಟೈಮಲ್ಲಿ ಈಗ ಸುಳ್ಳಿ ಆಗಲಿ, ಪುತ್ತೂರು ಆಗಲಿ, ಬೆಳ್ತಂಗಡಿ ಆಗಲಿ, ಮೂಡುಬಿದ್ರೆಗೆಲ್ಲ ನಮಗೆ ಅವಕಾಶ ಕೊಟ್ಟಿದೆ ಹೋಗಿ ಸ್ಟಡಿ ಮಾಡಲಿಕ್ಕೆ ಕ್ಯಾಂಡಿಡೇಟ್ಗಳನ್ನು. ಸೊ ಜವಾಬ್ದಾರಿ ಕೊಡಬೇಕು. ಇಲ್ಲಿ ಜವಾಬ್ದಾರಿ ಕೊಡಲಿಕ್ಕೆ ಇಲ್ಲಿ ಪಕ್ಷವೇ ಒಂದು ರೀತಿಯ ಸಂಘಟನಾತ್ಮಕ ಕೆಲಸ ಆಗ್ತಾ ಇಲ್ಲ ಪಕ್ಷದಲ್ಲಿ. ನಾವು ಏನು ಕೆಲಸ ಆಗಬೇಕಿತ್ತು ಅದು ಒಂದು 10% ಕೂಡ ಆಗ್ತಾ ಇಲ್ಲ ಪಕ್ಷದಲ್ಲಿ. ಆಗ್ತಾ ಇಲ್ಲ ಹಾಗಿದ್ರೆ ಪಕ್ಷ ಎಲ್ಲೋ ಒಂದ್ ಕಡೆ ವಿಘಟನೆಯ ಆದಿಯನ್ನ ಹಿಡಿತಾ ಇದೆ. ಅಲ್ಲ, ಪಕ್ಷವು ಅಲ್ಲ, ಸ್ವಲ್ಪ ನೀಡ್ ಟು ಒಂದು ದೊಡ್ಡ ಸರ್ಜರಿ ಆಗ್ಬೇಕು ಪಕ್ಷಕ್ಕೆ. ಖಂಡಿತ ಇದನ್ನು ಒಪ್ಕೊಳ್ತೀರಿ ನೀವು ಸರ್ಜರ? ಯಾಕಂದ್ರೆ ನಾನು ಅದು ಹೇಳದಿದ್ರೆ ನಾನು ನನ್ನನ್ನು ನನ್ನ ತಾಯಿಗೆ ಪಕ್ಷಕ್ಕೆ ದ್ರೋಹ ಮಾಡಿದಾಗ್ತದೆ. ಪಕ್ಷದಲ್ಲಿ ಒಂದು ಸರ್ಜರಿ ಆಗಲೇಬೇಕು. ಪಕ್ಷವು ಅದು ಆಲೋಚನೆ ಕ್ರಮಗಳಲ್ಲಿ ಬದಲಾವಣೆ ಆಗಬೇಕು. ಇವಾಗ ಒಂದು ಹೊಸ ಜನರೇಷನ್ ಬಂದಿದೆ, ಆ ಜನರೇಷನ್ ತಕ್ಕಂಥ ರೀತಿಯಲ್ಲಿ ಪಕ್ಷ ತನ್ನ ಹೋರಾಟ, ತನ್ನ ಕಾರ್ಯಕ್ರಮಗಳನ್ನು, ತಮ್ಮ ಸಂಘಟನೆಗಳನ್ನು ಚೇಂಜ್ ಮಾಡಬೇಕು. ಸ್ಟ್ರಾಟಜಿ, ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟ್ರಾಟಜಿ. ಸ್ಟ್ರಾಟಜಿ ನಮ್ಮಲ್ಲಿ ನಾವು ಬಹಳ ವೀಕ್ ಆಗಿದೆ. BJP ಯಾವಾಗಲೂ ಸ್ಟ್ರಾಟಜಿ ಅವರಲ್ಲಿ ಬಹಳ ಅದನ್ನು ಮುಂದೆ ಇಟ್ಕೊಂಡು ರಾಜಕಾರಣ ಮಾಡೋದು. ನಮ್ಮ ಸ್ಟ್ರಾಟಜಿ ಬಹಳ ಹಿಂದೆ ಇದೆ. ಅದರಿಂದ ಈ ಸ್ಟ್ರಾಟಜಿ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ನಮ್ಮಲ್ಲಿ ನೀವು ಹೇಳಿದಾಗೆ ಪಕ್ಷ ಸಂಘಟನೆಯಲ್ಲಿ ವಿ ಆರ್ ವೀಕ್, ದಟ್ ಇಸ್ ಇಟ್ಸ್ ಎ ಫ್ಯಾಕ್ಟ್. ನಾನಲ್ಲ, ನಮ್ಮೆಲ್ಲ ಕಾರ್ಯಕರ್ತರು ಹೇಳ್ತಾರೆ, ಬಟ್ ಅವರು ಮುಂದೆ ಮುಂದೆ ಹೇಳಿ, ಬಟ್ ನಾನು ಇವ್ರ ಪರವಾಗಿ ಹೇಳ್ತಾ ಇದ್ದೀನಿ. ಇದನ್ನು ಸರಿ ಮಾಡಬಹುದು. ನಮಗೆ ಒಳ್ಳೆ ನಾಯಕರುಗಳಿದೆ, ನಾಯಕತ್ವ ಇದೆ. ಬಟ್ ಎಲ್ಲಿಯ ಸಂಘಟನೆಯಲ್ಲಿ ನಾವು ಬಹಳ ವೀಕ್ ಆಗಿದೆ. ರೈಟ್ ಸರ್, ಇಲ್ಲಿ ಬಹಳ ಪ್ರಮುಖವಾಗಿ ಬರ್ತಕ್ಕಂಥ ಮತ್ತೊಂದು ವಿಚಾರ, ಜಿಲ್ಲಾ ಕಾಂಗ್ರೆಸ್ನ ಚಾಪು ಯಾವ ರೀತಿಯಾಗಿದೆ ಪ್ರಸ್ತುತ ದಿನಮಾನದಲ್ಲಿ? ಅದು ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು ಅಥವಾ ಕರಾವಳಿಯ ಉಡುಪಿ ಜಿಲ್ಲೆಯನ್ನು ತೆಗೆದುಕೊಂಡು ಅಂದರೆ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಯಾರ್ದೋ ಒಂದು ಪಾರುಪತ್ಯದಲ್ಲಿ ಕಾಂಗ್ರೆಸ್ ಓಡ್ತಾ ಇದೆಯಾ ಅಂತಕ್ಕಂಥ ಪ್ರಶ್ನೆ. ಅಲ್ಲ, ನಾನು ಆ ಪಾರುಪತ್ಯದ ಬಗ್ಗೆ ಹೇಳ್ತಾ ಇಲ್ಲ, ಬಟ್ ನನಗೆ ಇಲ್ಲಿ ಸೂಕ್ಷ್ಮಗಳನ್ನು ನಾನು ಅರ್ಥ ಮಾಡಿ. ಉಡುಪಿ ಆಗಲಿ, ನಮ್ಮ ಜಿಲ್ಲೆ ಆಗಲಿ, ಇಲ್ಲಿ ಇವತ್ತು ಕೂಡ ಒಂದು ಪಾಳೆಗಾರಿಕೆಯ ವಾಸನೆಗಳನ್ನು ನಾವು ಬ್ಲಾಕ್ ಮಟ್ಟದಲ್ಲಿ ಕೆಳಮಟ್ಟದಲ್ಲಿ ಕಾಣ್ತದೆ. ಇವತ್ತು ಕೂಡ ಅದು ಆ ಚಿಪ್ಪಿನಿಂದ ಹೊರಗೆ ಬಂದಿಲ್ಲ. ಸಿ ಕಾಂಗ್ರೆಸ್ಸಲ್ಲಿ ಬಹಳ ದೊಡ್ಡ ಇದಂದರೆ ಆ ಪಾಳೆಗಾರಿಕೆ ಇವತ್ತು ಕೂಡ ಇದೆ. ಸಿ ಇದು ನಮ್ಮ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಒಟ್ಟು ಹಿಂದುಳಿದ ವರ್ಗದವ್ರದ್ದು, ದಲಿತರು, ಮುಸ್ಲಿಮ್ಸ್ರು, ಅವ್ರಿಗೆ ಸರಿಯಾಗಿ ಸಿಗಬೇಕಾದ ಅವಕಾಶಗಳು ಸಿಗ್ತಾ ಇಲ್ಲ ಲೀಡರ್ಶಿಪ್ಗೆ, ನಾಯಕತ್ವಗಳಿಗೆ. ರೈಟ್ ರೈಟ್ ರೈಟ್. ನಾಯಕತ್ವ ಬರಬೇಕಲ್ಲ. ಈಗ ಹಿಂದುಳಿದವರೆಗೆ ನೀವು 10 ಹೆಸರು ಕೊಡಿ ಅಂದ್ರೆ ನನಗೆ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ. ಮುಸ್ಲಿಮರನ್ನು 10 ಹೆಸರು ಕೊಡ್ಲಿಕ್ಕೆ ಕಷ್ಟ ಆಗ್ತದೆ. ದಲಿತರನ್ನು 10 ಹೆಸರು ಕೊಡ್ಲಿಕ್ಕೆ ಕಷ್ಟ ಆಗ್ತದೆ. ಸರಿ, ಆ ಲೀಡರ್ಶಿಪ್ ಅವ್ರಿಗೆ ಕಾಣ್ತಾ ಇಲ್ಲ. ಆ ಲೀಡರ್ಶಿಪ್ ಬಂದರೆ ಮಾತ್ರ ಸಮಾಜ ಒಂದು ಏನ್ ಹೇಳ್ತಾ ಇದೆ, ಪ್ರಗತಿ ಆಗಲಿ, ಒಂದು ಸಾಮರಸ್ಯ ಮುಖ್ಯವಾಗಿ ಸಮಾಜ ಹೋಗ್ತದೆ. ಅದು ಆಗ್ತಾ ಇಲ್ಲ. ಇದು ಇದು ಖಾಲಿ ಕಾಂಗ್ರೆಸ್ ಅಲ್ಲ, ಇಡೀ ಜಿಲ್ಲೆಗೆ ಆಗುವಂತ ಒಂದು ದೊಡ್ಡ ಸಮಸ್ಯೆ ಇದು. ರೈಟ್. ಇನ್ನು ಅಲ್ಪಸಂಖ್ಯಾತರು ಅಥವಾ ದಲಿತರು ಅಂತಕ್ಕಂಥ ಏನು ಒಂದು ಸಿದ್ಧಾಂತ ಅಥವಾ ಆ ಒಂದು ನೆಲೆಗಟ್ಟಿನ ರಾಜಕಾರಣವನ್ನು ಬಂಡವಾಳ ಇಟ್ಟುಕೊಂಡು ಮಾಡಿದರೂ ಕೂಡ ಅದರಲ್ಲೂ ಇಂಟರ್ನಲ್ ಪಾಲಿಟಿಕ್ಸ್ ಆಗ್ತಾ ಇದೆ. ನಿಜವಾದ ದಲಿತ ಮುಖಂಡರಿಗೆ, ದಲಿತರಿಗಾಗಿ ಹೋರಾಟ ಮಾಡುವವರಿಗೆ ಅಧಿಕಾರ ಸ್ಥಾನಮಾನಗಳು ಕಾಂಗ್ರೆಸ್ನಲ್ಲಿ ಸಿಗ್ತಾ ಇಲ್ಲ. ಸರಿ, ದಟ್ ಇಸ್ ಟ್ರೂ. ನಾನು ಅದನ್ನು ಭಾಳಷ್ಟು ಬಾರಿ ವೇದಿಕೆಯಲ್ಲಿ ಬಹಳ ಪರೋಕ್ಷವಾಗಿ ಅದನ್ನು ವಿಚಾರ ತಂದಿದೆ. ದಲಿತರಲ್ಲೂ ಒಂದು, ಮುಸ್ಲಿಮರಲ್ಲಿ ಕೂಡ, ಮುಸ್ಲಿಮರಿಗೆ ಕೂಡ ಒಳ್ಳೆ ಲೀಡರ್ಶಿಪ್ಗಳಿದೆ. ಬಟ್ ಅವ್ರನ್ನ ತರುವಂಥ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಮಾಡಬೇಕು. ಮುಸ್ಲಿಂ ಲೀಡರ್ಶಿಪ್ಪನ್ನು BJP ತರುವುದಿಲ್ಲ, ತರಬೇಕಾದ ಅವರು ಕಾಂಗ್ರೆಸ್ನವರು. ಒಳ್ಳೆ ಲೀಡರ್, ಒಳ್ಳೆ ಲೀಡರ್ಶಿಪ್ ಮುಸ್ಲಿಂ ಅಂದರೆ ಇಡೀ ಜನರು ಮುಸ್ಲಿಮರಲ್ಲಿ ಇಂಥ ಲೀಡರ್ಗಳಿದ್ದಾರೆ ಅಂತ ಅನಿಸ್ತಾರೆ. ಅದರಿಂದ ಇದರ ಬಗ್ಗೆ ಬಹಳ ಗಂಭೀರವಾಗಿ ಪಾರ್ಟಿ ಆಲೋಚನೆ ಮಾಡಬೇಕಾಗ್ತದೆ. ಮುಸ್ಲಿಮರಲ್ಲಿ, ದಲಿತರಲ್ಲಿ, ಆಮೇಲೆ OBCಗಳಲ್ಲಿ OBCಗಳಲ್ಲಿ ಸುಮಾರು 60 ಮಂಡಲ್ ಗುರುತಿಸಿಕೊಂಡು 60 ದೊಡ್ಡ ದೊಡ್ಡ OBCಗಳಿದ್ದಾರೆ. ಗಾಣಿಗರಲ್ಲಿ ಯಾರಿದ್ದಾರೆ ನಮ್ಮಲ್ಲಿ, ಕುಲಾಲಗಳಲ್ಲಿ ಯಾರಿದ್ದಾರೆ ನಮ್ಮಲ್ಲಿ, ತುಂಬ ಈ ರೀತಿಯ ಭಂಡಾರಿಗಳಲ್ಲಿ ಯಾರಿದ್ದಾರೆ, ಅಗಸದಲ್ಲಿ ಯಾರಿದ್ದಾರೆ ಬೀಡರೆಗಳಲ್ಲಿ, ಇವರೆಲ್ಲ ದೊಡ್ಡ ದೊಡ್ಡ ಕಮ್ಯುನಿಟಿಗಳು. ಇವರೆಲ್ಲ ಸೇರಿದ್ರೆ ದೊಡ್ಡ ಸಮೂಹ. ಸುಮಾರು ನಮ್ಮ ಲೋಕಸಭಾ ಇಲೆಕ್ಷನಲ್ಲಿ, ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 7-8 ಲಕ್ಷ ವೋಟರ್ಸ್ ಇವರೇ ಇದ್ದಾರೆ. ಇವರ ಲೀಡರ್ಶಿಪ್ ನಾನು ಇಲ್ಲಿ ಕಾಣ್ತಾ ಇಲ್ಲ. ಈವನ್ ಬಿಲ್ ಅವರಲ್ಲಿ ಕೂಡ ಪೂಜಾರಿಯನ್ನು ಬಿಟ್ಟರೆ ಮತ್ತೆ ಯಾರು ಅಂತ ಹೇಳುವಾಗ ನಮಗೆ 10 ಲೀಡರ್ಗಳು ಬರಬೇಕಿತ್ತು. ನಮ್ಗೆ 2-3 ಲೀಡರ್ಗಳು ಕಾಣ್ತಾ ಇದ್ದಾರೆ. ಇದು ಕಾಂಗ್ರೆಸ್ನ ದೊಡ್ಡ ವೈಫಲ್ಯವೇ, ದೊಡ್ಡ ವೈಫಲ್ಯ ಇದು. ಈ ವೈಫಲ್ಯ ಹೋಗದಿದ್ರೆ, ಇದನ್ನು ನಾವು ಸರಿ ಮಾಡದಿದ್ದರೆ, ಇದರ ಬಗ್ಗೆ ನಾವು ಆಲೋಚನೆ ಮಾಡದಿದ್ರೆ ಉಂಟಲ್ಲ, ಪಕ್ಷಕ್ಕೆ ದೊಡ್ಡ ಏಟುಗಳು ಬೀಳ್ತದೆ. ರೈಟ್. ಇನ್ನು ಬಹಳ ಪ್ರಮುಖವಾಗಿ ಬರ್ತಕ್ಕಂಥದ್ದು ಇವತ್ತು ಪಾಲಿಕೆಯಲ್ಲೂ ಕೂಡ ಒಂದು ರೀತಿಯಾದಂಥ ಅಲ್ಲಿಯೋ ಅಲ್ಪಸಂಖ್ಯಾತರು ದಲಿತರು ಇರತಕ್ಕಂಥದ್ದು ಅವಗಣನೆಗೆ ಒಳಗಾಗ್ತಾ ಇದ್ದಾರೆ ಅಂತಕ್ಕಂಥದ್ದು. PV ಮೋಹನ್ ಅವರು ಈ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡೋದಿಲ್ಲ, ಯಾಕೆ? ಪಾಲಿಕೆ ರಾಜಕಾರಣ ಅದು ಅದನ್ನು ಬಿಟ್ಟುಬಿಡಿ, ಅದು ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅಂದ್ರೆ ನಿಮ್ಮ ಕೈ ಮೀರಿ ಹೋಗ್ತಾ ಇದೆ? ಕೈ ಮೀರಿ ಅಲ್ಲ. ಸಿ, ಅದನ್ನು ಕೂತು ನಾವೆಲ್ಲ ಕೂತು ಮಾತಾಡಿ ಸರಿ ಹೋಗುವುದಂತ ಸಣ್ಣ ವಿಷಯ.
ನೀವು ಅದನ್ನು ಬಿಟ್ಟುಬಿಡೋದು ಹೀಗೆ ಆಗ್ತದೆ. ಇಲ್ಲಿ ಎಲ್ಲಿಯಾದ್ರೆ ನೋಡಿದ್ರೆ ನಮ್ಮ ಏನು ಏನಿರಲಿ, ನಮ್ಮ ಮೇಯರ್ರಿಗೆ ನಮ್ಮ ನಮ್ಮ ಸದಸ್ಯರು ಬಾವಿ ಕೂತು ಧರಣಿ ಮಾಡೋದು ಹೇಳಿದ್ರೆ ನನಗೆ ಆಶ್ಚರ್ಯ ಆಗಿದೆ. ಯಾವತ್ತೂ ನಾನು ನಗರ ಪಾಲಿಕೆ ರಾಜಕಾರಣದಲ್ಲಿ ಈ ರೀತಿ ನಾನು ನೋಡಲಿಲ್ಲ. ಇದು ಏನು ಹೇಳ್ತಾ ಇದ್ರಿ, ಇದು ಏನು ಸೂಚನೆ ಮಾಡ್ತಾ ಇದೆ? ನೀವು ಹೇಳಿದಾಗ ಎಲ್ಲವೂ ಸರಿ ಸರಿ ಇಲ್ಲ ಅಂತ ಇದನ್ನು ಕೂತು ಸರಿ ಮಾಡಿ, ಇದನ್ನು ಏನು ಇದ್ರೆ ಬಹಿರಂಗ ಹೋಗಬಾರಿತ್ತು, ನಮ್ಮೊಳಗೆ ಮಾತಾಡ್ಬೋಯ್ತು. ಈಗ ಮೇಯರ್ ಏನಾದ್ರು ತಪ್ಪು ಮಾಡಿದ್ರೆ ಇಲ್ಲ ಯಾರು ತಪ್ಪು ಕೂತು ಮಾತಾಡಬೇಕು. ಬಟ್ ಇದು ಇದು ದಿಸ್ ಇಸ್ ನಾಟ್ ಗುಡ್ ಫಾರ್ ಕಾಂಗ್ರೆಸ್. ರೈಟ್ ಸರ್, ಒಂದು ಸಣ್ಣ ಬ್ರೇಕ್ ತೆಗೆದುಕೊಂಡು ಮುಂದುವರಿಯೋಣ. ಪಗ ಪಾಲಿಟಿಕ್ಸ್ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ಬಳಿಕ ಮತ್ತೊಮ್ಮೆ ಪಕ್ಕಾ ಪಾಲಿಟಿಕ್ಸ್ನಲ್ಲಿ ಸ್ವಾಗತ. ಪಿ ವಿ ಮೋಹನ್ ಅವರ ರಾಜಕೀಯ ಅನುಭವಗಳು ಜೊತೆಗೆ ಕರಾವಳಿ ಪ್ರದೇಶದಲ್ಲಿ ಕಾಂಗ್ರೆಸ್ನ ಯಾವ ಎಲ್ಲ ವಿಚಾರಗಳು ಸದ್ಯ ಪ್ರಚಲಿತದಲ್ಲಿವೆ, ಈ ಎಲ್ಲ ವಿಚಾರಗಳನ್ನ ಹಂಚಿಕೊಳ್ಳೋಣ, ಬನ್ನಿ. ಎಸ್ ಸರ್, ಬಹಳ ಪ್ರಮುಖವಾಗಿ ಇವತ್ತಿನ ಕಾಂಗ್ರೆಸ್ನ ರಾಜಕಾರಣದಲ್ಲಿ ಕೇಳಿ ಬರತಕ್ಕಂಥ ಮಾತುಕತೆಗಳು ಓಡೋ ಕುದುರೆಯ ಬಾಲವನ್ನು ಹಿಡಿತಕ್ಕಂಥದ್ದು, ಪಾರ್ಟಿಯ ಒಂದು ಅಸ್ತಿತ್ವ ಆಗಿಬಿಟ್ಟಿದೆ ಅಂತಕ್ಕಂಥದ್ದು. ಯಾರೋ ಒಬ್ಬರನ್ನ ನೆಚ್ಚಿಕೊಂಡು ನೀವು ಒಂದು ಕಡೆ ಬಿ ಜೆ ಪಿ ಅವರಿಗೆ ಆರೋಪ ಮಾಡ್ತಾ ಇದ್ರಿ, ಮೋದಿಯವ್ರನ್ನ ಇಟ್ಕೊಂಡು ಅವ್ರು ಬಂಡವಾಳ ಮಾಡಿಕೊಡ್ತಾ ಇದ್ದಾರೆ ಅಂತ. ನಿಮ್ಮಲ್ಲಿ ಕೂಡ ಇವತ್ತು ಕಾಂಗ್ರೆಸ್ನಲ್ಲಿ ಕೂಡ ಕರಾವಳಿ ಭಾಗದಲ್ಲಿ ಇದೇ ರೀತಿಯಾಗಿ ನಡೀತಾ ಇದೆ, ಇನ್ನುಳಿದವರು ಅವಗಣನೆಗೆ ಒಳಗಾಗ್ತಾ ಇದ್ದಾರೆ. ಅಲ್ಲ ಇರ್ಬೋದು, ಅಲ್ಲ ಅದು ಇರ್ಬೋದು, ಅದರಲ್ಲಿ ನಾನು ಹೆಚ್ಚು ಹೇಳಲಿಕ್ಕೆ ಬಯಸ್ತಾ ಇಲ್ಲ. ರೈಟ್, ಈ ಮಾತನ್ನು ನೀವು ಒಪ್ಕೊಳ್ತೀರಿ? ರೈಟ್ ಸರ್, ಇಲ್ಲಿ ಬಹಳ ಪ್ರಮುಖವಾಗಿ ಬರ್ತಕ್ಕಂಥದ್ದು ಮತ್ತೊಂದು, ಮುಂದಿನ ಇವತ್ತು ನೀವೇನು ಸಂಪಾದನೆ ಮಾಡಿಕೊಂಡಂಥ ಒಂದು 7 ಸ್ಥಾನಗಳನ್ನು ಉಳಿಸಿಕೊಳ್ಳುವಲ್ಲಿ ನಿಮಗೆ ದೊಡ್ಡ ಸವಾಲಿದೆ. ಮುಂದಿನ ದಿನಗಳಲ್ಲಿ ಇದು ಸಂಪೂರ್ಣವಾಗಿ ವಿಫಲತೆಗೆ ಕಾಂಗ್ರೆಸ್ ಹೋಗುತ್ತೆ ಅಂತಕ್ಕಂಥ ಮಾತಿದೆ. ಆ ಥರ ಏನಿಲ್ಲ, ಬಟ್ ಅದನ್ನು ಆ ರೀತಿಯ ಬಿ ಜೆ ಪಿ ಅವರು ಆ ರೀತಿ ಮಾಡಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಪೋಲರೈಸೇಷನ್, ಧ್ರುವೀಕರಣ, ರಾಜಕೀಯ ಧ್ರುವೀಕರಣ, ಕಮ್ಯುನಲೈಸ್ ಮಾಡ್ತಾ ಟ್ರೈ ಮಾಡ್ತಾ ಇದ್ದಾರೆ. ಈಗ ನಾವು ನಳಿನಿ ಕುಮಾರ್ ಅವರು ಯಾವ ರೀತಿ ಅವರ ಭಾಷಣಗಳು, ಪ್ರಚೋದಕಾರಿ ಭಾಷಣಗಳು ನಾವು ನೋಡಿದ್ದೇವೆ. ಬಟ್ ನಾನು ಇಲ್ಲಿ ಬಹಳಷ್ಟು ಬಾರಿ ನಾನು ಹೇಳ್ತಾ ಇದ್ದೇನೆ, ಹಿಂದೂಗಳು ಕಾರಿ ಬಿ ಜೆ ಪಿಯಲ್ಲಿ ಹಿಂದೂಗಳು ಕಾಂಗ್ರೆಸ್ನಲ್ಲಿದ್ದಾರೆ. ಕಾಂಗ್ರೆಸ್ನಲ್ಲಿ ಹಿಂದೂಗಳನ್ನು ನಾನು ಹಿಂದೂಗಳು ಲೆಫ್ಟ್ ಹಿಂದೂಸ್, ಎಡಪಂಥೀಯ ಹಿಂದೂಗಳು ಕಾಂಗ್ರೆಸ್ನಲ್ಲಿದ್ದಾರೆ, ಬಲಪಂಥೀಯ ಹಿಂದೂಗಳು ಬಿ ಜೆ ಪಿಯಲ್ಲಿದ್ದಾರೆ. ಎಡಪಂಥೀಯ ಹಿಂದೂಗಳಂದೇ ಎಲ್ಲರನ್ನೂ ಕರ್ಕೊಂಡು ಇನ್ಕ್ಲೂಸಿವ್ ಆಗಿ ಕೊಂಡವರು, ಸೋಷಿಯಲ್ ಜಸ್ಟಿಸ್ ಬಗ್ಗೆ ಮಾತಾಡೋರು, ಲಿಬರಲಿಸಮ್ ಬಗ್ಗೆ ಮಾತಾಡುವವರು, ಪ್ರಜಾಪ್ರಭುತ್ವ ಬಗ್ಗೆ ಮಾತಾಡೋರು ಎಲ್ಲ ಕಾಂಗ್ರೆಸ್ ಹಿಂದೂ ಲೆಫ್ಟ್. ಮಹಾತ್ಮ ಗಾಂಧಿ ಎಷ್ಟು ದೊಡ್ಡ ಹಿಂದೂ ಯಾರು ಸರ್? ಅವ್ರು ತನ್ನ ಜೀವ ಹೋಗುವ ಸಮಯದಲ್ಲಿ ಕೂಡ ಹೇ ರಾಮ ಅಂತ ಹೇಳಿದ್ದಾರೆ. ಇಂದಿರಾ ಗಾಂಧಿಯಲ್ಲಾಗಿ ಇವರೆಲ್ಲ ದೊಡ್ಡ ಪೂಜಾರಿ ಅಂತ ದೊಡ್ಡ ಹಿಂದೂ. ಪೂಜಾರಿ ದೇವಸ್ಥಾನ ಕಟ್ಟಿದ್ದಾರೆ ಕುದುವಳಿಂದ. ಎಲ್ಲಿ ನಳಿನಿ ಕಟ್ಟಿದ್ದಾರೆ? ನಳಿನಿ ದೇವಸ್ಥಾನ ಕಟ್ಟಿದ್ದಾರೆ. ಬಿ ಜೆ ಪಿ ಯಾರು ದೇವಸ್ಥಾನ ಕಟ್ಟಿದ್ದಾರೆ? ರಮಾನಾಥ್ರಯ್ಯವರು ಅವರ ಊರಲ್ಲಿ ಮಾಡುವಂತ ಗಣೇಶೋತ್ಸವ ಬಹಳ ವಿಜೃಂಭಣೆ ಇದೆ. ಲಕ್ಷಾಂತರ ಜನ ಬಂದು ಸೇರ್ತಾರೆ. ನಮ್ಮಲ್ಲಿ ನಿಮಗೆ ಒಂದು ಲಿಸ್ಟ್ ಕೊಡ್ತೇನೆ, ನಮ್ಮ ಕಾಂಗ್ರೆಸ್ ಹಿಂದೂಗಳು ಹಿಂದೂಗಳ ಕಾರ್ಯಕ್ರಮ ಮಾಡುವ ರೀತಿಯಲ್ಲಿ. ಅದರಿಂದ ನಮ್ಮ ಹಿಂದೂ ರೈಟ್, ಹಿಂದೂ ಲೆಫ್ಟ್, ಸಾವರ್ಕರ್ ಹಿಂದೂ ರೈಟ್, ಇವರೆಲ್ಲ ಸಾವರ್ಕರು, ಹೆಗಡೆವರ ಹಿಂದೂ ವಿಚಾರಗಳನ್ನು ಪ್ರತಿಪಾದನೆ ಮಾಡುವವರು. ಈ ಒಂದು ದೇಶ, ಒಂದು ಜನಾಂಗ, ಒಂದು ಸಂಸ್ಕೃತಿ ಬಗ್ಗೆ ನಾವು ಬಹುಸಂಸ್ಕೃತಿ ಹಿಂದೂ ಬಗ್ಗೆ ಮಾತಾಡೋದು, ಸರ್ವ ಜನ ಸುಖೋಭವ ಸಮಭಾವದಲ್ಲಿ ಇರಬೇಕಂದ್ರೆ ನಾವು ಮಾತಾಡೋರು. ಅದರಿಂದ ಇದನ್ನು ಕಾಂಗ್ರೆಸ್ ಪ್ರತಿಪಾದನೆ ಮಾಡಬೇಕು. ಯು ಆರ್ ನಾಟ್ ಖಾಲಿ ಮುಸ್ಲಿಮರನ್ನಾಗಲಿ ಎಪ್ಪಿಸಿ ಮಾಡಲ್ಲ, ಅವ್ರನ್ನ ಹಿಡ್ಕೊಂಡು ಹೋಗುವಂಥದ್ದು. ಇವತ್ತೇನು ವಿವೇಕಾನಂದರು ಹೇಳ್ತಾರೆ, ಸ್ವಾಮಿ ವಿವೇಕಾನಂದರು, ವೇದಾಂತದ ಮೆದುಳು ಆಮೇಲೆ ಇಸ್ಲಾಮ್ನ ದೇಹ ಇದ್ದರೆ ಮಾತ್ರ ದೇಶವನ್ನು ಕಟ್ಟಲಿ. ಅದು ನಾವು ಅದು ನಮ್ಮ 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 ಹಿಂದುತ್ವ, ಅದು ಹಿಂದೂ ಎಡಪಂಥ ಹಿಂದೂ. ಎಸ್, ಹಾಗಾದರೆ ಈ ಎಲ್ಲ ವಿಚಾರಗಳನ್ನು ನೀವು ಖಾಲಿ ಅಲ್ಪಸಂಖ್ಯಾತರು ಹಿಂದುಳಿದವರು ನಾವು ದೀನದಲಿತರನ್ನು ಉದ್ಧಾರ ಮಾಡ್ತೇವೆ ಅಂತಕ್ಕಂಥ ಬಂಡವಾಳದ ಮಾತುಗಳು ಯಾಕೆ? ಆ ಥರ ಮಾಡ್ತೀವಿ ಅಂತೇಳಿ ಬಿ ಜೆ ಪಿಯವರು ಹೇಳ್ತಾ ಇದ್ದಾರೆ. ಆ ಥರ ಇಲ್ಲ, ಎಪ್ಪಿಸ್ಮೆಂಟ್ ಅಂತ ಕಾಣ್ತಾ ಇದೆ. ಹಿಂದೂಯಿಸಂನ ನೀವು ಸರಿಯಾದ ರೀತಿಯಲ್ಲಿ ಒಪ್ಪಿಕೊಳ್ಳೋಕೆ ತಯಾರಿಲ್ಲ ಕಾಂಗ್ರೆಸ್. ನಾನು ಹೇಳ್ತೇನೆ, ಯಾರು ಹೇಳಿದ್ರು? ಈಗೆಲ್ಲ ದೇವಸ್ಥಾನಗಳಲ್ಲಿ ಇರುವಂತ ಅಲ್ಲಿಯ ಜೀರ್ಣೋದ್ಧಾರ ಸಮಿತಿಗಳಾಗಲಿ ಅಥವಾ ಈಗ ಇತ್ತೀಚೆನೆ ಮಾಡಿದಂತ ಅಲ್ಲಿಯ ಧಾರ್ಮಿಕ ಸಮಿತಿಗಳೆಲ್ಲ ನಾವು ಇದ್ದೇವೆ, ಎಲ್ಲ ಹಿಂದೂಗಳು. ನಮ್ಮ ಪಾರ್ಟಿಯವರು ಬೇಕಾದ ಸೇರಿದ್ದಾರೆ. ಅದರಿಂದ ನಾವು ಇದನ್ನು ಪ್ರೊಜೆಕ್ಟ್ ಮಾಡ್ಲಿಕ್ಕೆ ವಿಫಲವಾಗಿದೆ. ಈ ಹಿಂದೂ ಲೆಫ್ಟ್, ಹಿಂದೂ ಎಡಪಂಥೀಯ ವಿಚಾರಗಳನ್ನು ಪ್ರೊಜೆಕ್ಟ್ ಮಾಡ್ಲಿಕ್ಕೆ ಲೆಫ್ಟ್ ನಾವು ವಿಫಲವಾಗಿದೆ. ವೇರಾಸ್ ಹಿಂದೂ ಬಲಪಂಥಿಯವರು ಅದನ್ನು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ರೈಟ್ ಸರ್, ಇಲ್ಲಿ ಬಹಳ ಪ್ರಮುಖವಾಗಿ ಬರ್ತಕ್ಕಂಥದ್ದು ಒಂದು
ಟಾರ್ಗೆಟ್ ರಾಜಕಾರಣವನ್ನು ಮಾಡ್ತಾ ಇದ್ರಿ, ಅಲ್ಪಸಂಖ್ಯಾತರನ್ನ ದಲಿತರನ್ನ ಇಟ್ಕೊಂಡು ಟಾರ್ಗೆಟ್ ರಾಜಕಾರಣವನ್ನು ಮಾಡ್ತಾ ಇದ್ರಿ, ಕೊನೆಗೆ ನೀವು ಅವರನ್ನು ಕೂಡ ಸರಿಯಾಗಿ ಉಳಿಸ್ಕೊಳ್ಳುವಲ್ಲಿ ವಿಫಲರಾಗ್ತೀರಿ. ಇಲ್ಲ, ಟಾರ್ಗೆಟ್ ರಾಜಕಾರಣ ನಾವು ಮಾಡ್ತಾ ಇಲ್ಲ, ದಟ್ ಈಸ್ ಆ ಥರ ಮಾಡ್ಲಿಕ್ಕೆ ಸಾಧ್ಯ ಕೂಡ ಆಗ್ತಾ ಇಲ್ಲ. ಸಿ, ನೀವು ಒಂದು ಟಾರ್ಗೆಟ್ ರಾಜಕಾರಣ ಮಾಡಿಕೊಳ್ಳಿ, ನೀವು ಇದರನ್ನು ಕಳ್ಕೊಳ್ತೀರಿ. ಸಿ, ಅದು ಒಂದು ಕಡೆ, ಅದೇ ಮತ್ತೊಂದು ಕಡೆ ಮುಸ್ಲಿಮರ ಬಗ್ಗೆ ಇಲ್ಲದ ದಲಿತರ ಬಗ್ಗೆ ಯಾರು ಮಾತಾಡಬೇಕು? ನಾವೇ ಮಾತಾಡಬೇಕು. ದೇ ಆರ್ ಮೈನಾರಿಟಿ ಪೀಪಲ್, ಯು ಹ್ಯಾವ್ ಟು ಗಿವ್ ದ ಸ್ಟ್ರೆಂತ್. ಅದು ಅದು ಕಳೆದ 70 ವರ್ಷದಲ್ಲಿ ಕೂಡ ಅವ್ರಿಗೆ ಸರಿಯಾದ ಸಿಗಬೇಕಾದ ಸ್ಥಾನಮಾನ ಸಿಗ್ತಾ ಇಲ್ಲ. ಭಾರತದ ಪೂರ್ವದಲ್ಲಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ಅವ್ರಿಗೆ 70 ವರ್ಷಗಳಿಂದ ಅವರಿಗೆ ಸ್ಥಾನಮಾನಗಳು ಸಿಗ್ತಾ ಇಲ್ಲ, ಅದನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ಬಂಡವಾಳ ಇಟ್ಕೊಂಡೆ ರಾಜಕಾರಣವನ್ನು ಮಾಡ್ತಿದ್ರಿ, ಕೊಡ್ತಕ್ಕಂಥ ಪ್ರಯತ್ನ ಆಗಲಿಲ್ಲ. ಯು ನೀಡ್, ಇದೊಂದು ಒಂದು ಬೆಳಗ್ಗೆ ಎದ್ದುಕೊಂಡು ಮಾಡುವಂಥ ಅರ್ಥಲ್ಲ, ಇಟ್ಸ್ ಎ ಪ್ರೋಸೆಸ್. ಇದನ್ನು ಪ್ರೋಸೆಸ್ ಪ್ರೋಸೆಸ್ಸಲ್ಲಿ ಮೊದಲು ಅವರಿಗೆ ಆತ್ಮವಿಶ್ವಾಸ ಹುಟ್ಟಿಸಬೇಕು. ಸೊ ಈ ಒಂದು ಮಾತನ್ನು ಇಟ್ಕೊಂಡು ಇದೇ ಬಂಡವಾಳವಾಗಿ ರಾಜಕಾರಣ ಮುಂದುವರಿತಾ ಇದೆ. ಇದು ಇನ್ನೂ 70 ವರ್ಷ ಅಲ್ಲ, 150 ವರ್ಷ ಹೋದರೂ ಇದನ್ನು ಅಲ್ಲಿ ದಲಿತರಲ್ಲಿ ಬೇಕಾದಂಥ ನಿಮ್ಮ ಕೆಲವು ನಾಯಕರು, ಅವರ ಬಂಡವಾಳ, ನಿಮ್ಮ ಬಂಡವಾಳ ಇಷ್ಟೇ ಮುಂದುವರಿಯುತ್ತೆ ಕಾಂಗ್ರೆಸ್. ಇದು ಅದು ಎಷ್ಟೇ ಜನ ನಾಯಕರು ಬಂದರೂ ಉದ್ಧಾರ ಆಗ್ತಕ್ಕಂಥದ್ದು ಇಷ್ಟೇ ಅಂತಕ್ಕಂಥದ್ದು ಒಂದು ರೀತಿಯಾಗಿ ತೋರಿಸಿಕೊಟ್ಟಿದೆ ಅಂತಕ್ಕಂಥದ್ದು. ಸರ್, ಇದು ಕಳೆದ 70 ವರ್ಷದಲ್ಲಿ, ಈಗ ನೀವು ಅಮೆರಿಕನ್ ತಗೊಂಡ್ರಿ, ಸುಮಾರು 240 ವರ್ಷ ಆಯಿತು. ಖಂಡಿತ. ಇಂಗ್ಲೆಂಡ್ 400 ವರ್ಷ ಆಯಿತು ಪ್ರಜಾಪ್ರಭುತ್ವವಾಗಿ. ಬಟ್ ಅವರನ್ನು ನೀವು ಕಂಪಾರಿಟಿವ್ ಮಾಡಿದರೆ ಭಾರತ ಬಹಳಷ್ಟು ಮುಂದೆ ಹೋಗಿ ಸರ್. 70 ವರ್ಷದಲ್ಲಿ ನಾವು ಮಾಡಿದಂಥ ಇವತ್ತು ಅವ್ರಿಗೆ ಮಾಡಲಿಕ್ಕಾಗಲಿಲ್ಲ. ಇವತ್ತು ಕೂಡ ಒಂದು ಮಹಿಳೆಯನ್ನು ಅಧ್ಯಕ್ಷ ಮಾಡಲಿಕ್ಕೆ ಇವತ್ತು ಅಮೆರಿಕದಲ್ಲಿ ಆಗ್ತಾಯಿಲ್ಲ. ನಾವು ಮಹಿಳಾ ಅಧ್ಯಕ್ಷ, ಮಹಿಳಾ ನಾವು ಪ್ರಧಾನಮಂತ್ರಿ ಮಾಡಿದ್ದೇವೆ. ಇಡೀ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ದೀರ್ಘಕಾಲದ ಮಹಿಳಾ ಅಧ್ಯಕ್ಷರಾಗಿದ್ದಾರೆ. ಸಿ, ನಾವು ಸಿ ಯು ಕೆನಾಟ್ ಕಂಪೇರ್ ವಿತ್ ಇಂಡಿಯಾ ಟು ಅದರ್ಸ್. ಅದರಿಂದ ನಾವು 70 ವರ್ಷದಲ್ಲಿ ಮಾಡಿದಂಥ ಸಾಧನೆಯನ್ನು ಬೇರೆ ಯಾವ ದೇಶ ಕೂಡ ಮಾಡಲಿಲ್ಲ. ಅದರಿಂದ ಈ ಸಾಧನೆಯಲ್ಲಿ ಜೊತೆಗೆ ಇದನ್ನು ಕೂಡ ಮಾಡ್ತಾ ಇದೆ. ನಾವು ಅಲ್ಪಸಂಖ್ಯಾತರನ್ನು ದಲಿತ ಎಲ್ಲರನ್ನು ಹಿಡ್ಕೊಂಡು ಹೋಗಬೇಕು. ಅದರಿಂದ ನಮಗೆ ದೊಡ್ಡ ಸ್ಟಂಬ್ಲಿಂಗ್ ಬ್ಲಾಕ್ BJP ರಾಜಕಾರಣ. BJP ಸುಮಾರು 90 ವರ್ಷದಿಂದ RSS 90 ವರ್ಷದ ದೇಶದ ಬೆಳವಣಿಗೆ ಟೋಟಲಿ ಹಿನ್ನಡೆ ಹೋಗುವ ರೀತಿಯಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ. ಅವರ ಈ ವಿಭಜನೆ ರಾಜಕಾರಣದಿಂದ ನಮಗೆ ಕಾಂಗ್ರೆಸ್ ಪಕ್ಷ ಯಾವುದೇ ಪಕ್ಷಕ್ಕಾಗಿ ಮಾಡಿ ಇವತ್ತು ಕೂಡ ಎಲ್ಲ ರೀತಿ, ಇವತ್ತು ಕುಮಾರ್ ಕೇಟ್ಕರ್ ಒಂದು ಆರ್ಟಿಕಲ್ ಬರೆದ ಹಿಂದೂಲಿ, ಸುಮಾರು 70%, 70%-ರಷ್ಟು ಎಲ್ಲ ಪೊಲೀಸ್ ಆಗಲಿ, ಡಿಫೆನ್ಸ್ ಆಗಲಿ, ನಿಮ್ಮ ಬ್ಯೂರೋಕ್ರಸ್ ಆಗಲಿ, ಎಲ್ಲ ಕಡೆ RSS ಇದ್ದಾರೆ. RSS ಅವರೆಲ್ಲ ಸೇರಿಸಿಕೊಂಡು ಎಲ್ಲೆಲ್ಲಿ ಅದನ್ನು ಸ್ಟಾಗ್ನೇಟ್ ಮಾಡಬೇಕಾದ್ರೆ ಸ್ಟಾಗ್ನೇಟ್ ಮಾಡ್ತಾ ಇದ್ದಾರೆ. ಈ ಒಂದು ನೀತಿಯನ್ನು ಕಾಂಗ್ರೆಸ್ನಿಂದ BJP ಕಲ್ತಿದೆ ಅಂತಕ್ಕಂಥ ಒಂದು ಮಾತು. ಒಡೆದು ಆಳುವ ನೀತಿ ತಂದಿದ್ದೇ ಕಾಂಗ್ರೆಸ್ ಅಂತ. ಇವರು ಅಲ್ಪಸಂಖ್ಯಾತರು, ಇವರು OBC, ಇವರು ಮುಸ್ಲಿಮರು, ಈ ನೀತಿಯನ್ನು ತಂದಿದ್ದೇ ಕಾಂಗ್ರೆಸ್ ಅಂತ. ಇದು ಒಡೆದು ಆಳುವ ನೀತಿ ಅಲ್ಲ, ಎಲ್ಲ ಸೇರಿಸಿಕೊಂಡು ಹೋಗೋ ನೀತಿ ಸರ್. ಇನ್ಕ್ಲೂಸಿವ್ ಪಾಲಿಸಿ, ವೋಟ್ ಬ್ಯಾಂಕ್ ರಾಜಕಾರಣ. ವೋಟ್ ಬ್ಯಾಂಕ್ ರಾಜಕಾರಣ ಆ ಮಾತು ಕೇಳಿ ಬರ್ತಾ ಇದೆ, ಹೇಳ್ತಾರೆ. ಬಟ್ ಆ ವೋಟ್ ಬ್ಯಾಂಕ್ ರಾಜ್ಯಗಳಲ್ಲಿ ನಾವು ಇವತ್ತು ಕೂಡ ರಾಜಕೀಯ ಮಾಡಬೇಕಿತ್ತಲ್ಲ, ಯಾಕೆ ನಾವು ಅಧಿಕಾರ ಕಳ್ಕೊಂಡಿದ್ದು? ಮತ್ತೆ ಇವತ್ತಿಗೂ ಕೂಡ ನಿಮ್ಮ ಈ ವೋಟ್ ಬ್ಯಾಂಕ್ ರಾಜಕಾರಣ ಪ್ರತಿನಿಧಿಸುವಂತೆ ಎಲ್ಲ ಕ್ಷೇತ್ರದಲ್ಲೂ ಬೇರೆ ಬೇರೆ ಧರ್ಮದವರು, ಹಿಂದೂಗಳನ್ನು ಹೊರತುಪಡಿಸಿ ಬೇರೆ ಬೇರೆ ಜಾತಿಯವರು, ಅದರಲ್ಲಿ ನೀವು ಕೂಡ ಅವಗಣನೆಗೆ ಒಳಗಾಗಿದ್ದೀರಿ. ಒಪ್ಕೊಳ್ಳೇಬೇಕಾದಂಥ ಪರಿಸ್ಥಿತಿ ಸ್ಥಾನಮಾನಗಳಲ್ಲಿ ಕರಾವಳಿಯಲ್ಲಿ ಗುರುತಿಸಿಕೊಡ್ತಾರೆ. ಒಂದೊಂದು ಸ್ಥಾನದಲ್ಲಿ ಅಧಿಕಾರಿಗಳು ಒಬ್ಬೊಬ್ಬರು ಒಂದೊಂದು ಜಾತಿಯವರು ಇದ್ದಾರೆ, ಒಂದೊಂದು ಸ್ಥಾನದಲ್ಲಿ ಒಂದೊಂದು ಧರ್ಮದವರು ಇದ್ದಾರೆ, ನಿಮ್ಮ ಒಬ್ಬೊಬ್ಬರು MLAಗಳು ಕೂಡ ಒಂದೊಂದು ಧರ್ಮದವರು ಅನ್ನೋ ನೆಕ್ಕದಲ್ಲಿ ಇಲ್ಲಿ ಒಡೆದು ಆಳ್ತಕ್ಕಂಥ ನೀತಿಯನ್ನು ನೀವು ತೋರಿಸಿಕೊಡ್ತಾ ಇದ್ದೀರಿ. ಸೊ ಅಲ್ಪಸಂಖ್ಯಾತರೇ ನಮ್ಮ ಬಂಡವಾಳ ಅನ್ನೋದನ್ನು ಕಾಂಗ್ರೆಸ್ ತೋರಿಸಿಕೊಡ್ತಾ ಇದೆ. ಎಲ್ಲಿ ಸರ್, ಎಲ್ಲಿ ನೀವು ಹೇಳಿ? ಈ ಸದ್ಯದ ಕರಾವಳಿಯನ್ನೇ ನೋಡಿ. ಈಗ ಅಲ್ಪಸಂಖ್ಯಾತರು ಈ ಜಿಲ್ಲೆಯಲ್ಲಿ ಅವ್ರ ಮತದಾರ ದೃಷ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಈಗ ಅವರ ಜನಸಂಖ್ಯೆ ಅನುಗುಣವಾಗಿ ನಾವು ಅವ್ರಿಗೆ ಎಷ್ಟು ಕೊಡಬೇಕಿತ್ತು? ಎಲ್ಲಿದೆ ಅವರ ಅಧಿಕಾರ? ಅಲ್ಲಿ ಇಲ್ಲಿ ಏನು ಸ್ವಲ್ಪ ಅಧಿಕಾರ ಕೊಟ್ಟರು ಕೂಡ ದೊಡ್ಡದಾಗಿ ನೀವು ಪತ್ರಿಕೆಯವರು ಹೇಳ್ತಾರೆ, ಇಲ್ಲ ಇಲ್ಲ ಅವರೆಲ್ಲ ಅಲ್ಪಸಂಖ್ಯಾತಕ್ಕೆ ಎಲ್ಲಿ ಕೊಟ್ಟಿದ್ದೇನೋ. ಇವತ್ತು ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್ಗಳು ಅಥವಾ ಶಾಸಕರುಗಳು ಅಥವಾ ಏನು ಒಂದು MLCಗಳ ಆಯ್ಕೆ ವಿಚಾರದಲ್ಲೂ ಕಾಂಗ್ರೆಸ್ ಈ ಧೋರಣೆಯನ್ನು ತೋರ್ತಕ್ಕಂಥದ್ದು ಕಣ್ಮುಂದೆನೇ ಇದೆ. ಕಡಿಮೆ ಇದೆ ಸರ್. ಇವತ್ತು ಅವರ ಅವರ ಜನಸಂಖ್ಯಾ ಅನುಗುಣವಾಗಿ ಇವತ್ತು 3-4 MLA ಅವ್ರು ಕೊಡೋದು ಮುಸ್ಲಿಮ್ಸ್ಗೆ. ಹಾಗಾದರೆ ಹಿಂದೂಗಳ ಜನಸಂಖ್ಯೆ ಅನುಗುಣವಾಗಿ ಈ ಮಾತನ್ನು ನೀವು ಪ್ರಾಕ್ಟಿಕಲ್ ಆಗಿ ಮಾಡಲಿಕ್ಕೆ ತಯಾರಿಲ್ಲ. ಹಿಂದೂಗಳ ವಿಚಾರವಾಗಿ ಈ ಮಾತನ್ನು ಪ್ರಾಕ್ಟಿಕಲ್ ಆಗಿ ತೆಗೆದುಕೊಳ್ಳೋದಿಲ್ಲ. ಇಲ್ಲಿ ಬಹುಸಂಖ್ಯಾತರು ಒಂದು ಪರೋಕ್ಷವಾಗಿ ದಮನಿತರಾಗ್ತಾ ಇದ್ದಾರೆ. ನಾವು ಆ ಥರ ಅಲ್ಲ, ನಾವು ಆ ರೀತಿ ಪರ್ಸೆಪ್ಷನಲ್ ರಾಜಕಾರಣ ಮಾಡಲಿಕ್ಕಾಗಲ್ಲ. ನಮ್ದು ರಾಜಕಾರಣ ಸಾಮಾಜಿಕ ನ್ಯಾಯ, ಸೋಷಿಯಲ್ ಜಸ್ಟಿಸ್, ಎಲ್ಲರನ್ನ ಕರ್ಕೊಂಡು ಹೋಗಿ ಇನ್ಕ್ಲೂಸಿವ್ ಆಗಿ ಹೋಗ್ಬೇಕು. ಇದು ನೆಪ, ಇದು ಅಧಿಕಾರಕ್ಕೆ ಮಾತ್ರ ಸೀಮಿತ. ಈ ಮಾತನ್ನು ಹೇಳಿಕೊಂಡು ನಾವು ಒಡೆದು ಆಳ್ತಕ್ಕಂಥ ನೀತಿಯನ್ನು ಪರೋಕ್ಷವಾಗಿ ತರ್ತಾ ಇದ್ದೇವೆ. ಇದು ಆಪಾದನೆ ಸರ್, ಇದರಲ್ಲಿ ಹುರುಳಿಲ್ಲ. ಸಿ, ನಾವು ಕೂಡ ಸರಿಯಾಗಿ ಅಲ್ಪಸಂಖ್ಯಾತರಿಗೂ ದಲಿತರಿಗೂ ಕೂಡ ನಾವು ಕೂಡ ವಿಫಲವಾಗಿದೆ. ಇದು ಸಾಕಾಗಲಿಲ್ಲ. ನಾನು ಐ ಆಮ್ ಸ್ಟ್ರೆಸ್ಸಿಂಗ್ ದ ಪಾಯಿಂಟ್. ನೀವು ಜನಸಂಖ್ಯೆಯ ಅನುಗುಣವಾಗಿ ನೀವು ರಾಜಕಾರಣ ಮಾಡೋದಾದರೆ ಅವರ ಪಾಲು ಇವತ್ತಿಗೂ ಕೂಡ ಕಡಿಮೆ ಇದೆ.
ಇವತ್ತು ಇವತ್ತು ನೀವು ಒಂದು ರಾಷ್ಟ್ರೀಯ ಪಕ್ಷ ಬಿಜೆಪಿ ರಾಷ್ಟ್ರೀಯ ಪಕ್ಷ ತಾನೆ, ರಾಷ್ಟ್ರೀಯ ಪಕ್ಷ ಹೇಳಿ ಇವತ್ತು ಕೂಡ ಯು ಪಿ ಎಲ್ ಒಂದು ಮುಸ್ಲಿಮ್ ಸ್ಥಾನಮಾನ ಕೊಡಲಿಲ್ಲ. ಇವತ್ತು ಯಡಿಯೂರಪ್ಪ ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಕೂಡ ನಾವು ಮುಸ್ಲಿಮ್ ಸೀಟ್ ಕೊಡುವಂತ ಅವಕಾಶಗಳು ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ. ಕರಾವಳಿಯ ನಿಮ್ಮ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಮುಸ್ಲಿಂ ಬ್ಲಾಕ್ ಓಪನ್ ಆಗ್ತಾ ಇದೆ, ಮುಸ್ಲಿಂ ಬಿಜೆಪಿ ನಾಯಕರು ಬರ್ತಾ ಇದ್ದಾರೆ, ಮುಸ್ಲಿಂ ಸಂಘಟನೆ ಸ್ಟ್ರಾಂಗ್ ಆಗ್ತಾ ಇದೆ, ಎಲ್ಲ ಒಂದ್ ಕಡೆ ಇದರಿಂದ ಕಾಂಗ್ರೆಸ್ಗೂ ಕೂಡ ಆತಂಕ ಉಂಟಾಗಿದೆ ಅಂತಕ್ಕಂಥ ಮಾತು ಕೂಡ ಇದೆ. ಈ ನೀವು ಹೇಳುವಂತ ಈ ಮುಸ್ಲಿಮರು ಬಹಳ ವರ್ಷಗಳಿಂದ ಜನಸಂಖ್ಯೆ ಇರುವಾಗ ಇದ್ರು, ಸ್ವಲ್ಪ ಮಂದಿ ಹೋಗ್ತಾರೆ. ಇದು ಕಾಂಗ್ರೆಸ್ನ ನೀತಿಯನ್ನೇ ನಾವು ಅನುಸರಿಸ್ತಾ ಇದ್ದೇವೆ, ಅಧಿಕಾರಕ್ಕೆ ಮಾತ್ರ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಅಲ್ಲ ಬಿಜೆಪಿ ಮಾಡ್ತಾರೆ ಬಿಡಿ, ಅವರು ಅವರಲ್ಲಿ ಇದ್ದಾರೆ ಬಹಳಷ್ಟು. ಇದನ್ನು ಅವರಿಂದನೇ ಕಲ್ತಿದ್ದೇವೆ ಅಂತ ಹೇಳ್ತಾರೆ, ಒಪ್ಕೊಳ್ತಾರೆ ಅವರು. ಇದನ್ನು ಕಾಂಗ್ರೆಸ್ನಿಂದನೇ ಕಲ್ತಿದ್ದೇವೆ. ನಮಗೆ ನಿಜವಾದ ಮುಸ್ಲಿಮರು ಅಭಿವೃದ್ಧಿ ಆಗಬೇಕೋ ಇಲ್ಲೋ ಗೊತ್ತಿಲ್ಲ, ನಮಗೆ ರಾಜಕಾರಣಕ್ಕೆ ಬೇಕು. ಇಲ್ಲ ಅವರು ಬಹಳಷ್ಟು ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ, ಅದರಲ್ಲಿ ನೀವು ಹೇಳಿದ್ ಬಹಳ ಕರೆ. ಬಿಜೆಪಿ ರಾಜಕಾರಣ ಈಗಿನ ರಾಜಕಾರಣವು ಕಾಂಗ್ರೆಸ್ಗಿಂತ ಬಹಳ ವಲಸಾಗಿದೆ ನಮ್ಮ ಕರ್ನಾಟಕ ಹಿಡಿದು. ಆದರೆ ಕಾಂಗ್ರೆಸ್ ವಲಸಾಗಿದೆ ಅಂತ ಒಪ್ಕೊಳ್ತೀರಿ ಕರ್ನಾಟಕದಲ್ಲಿ? ಕಾಂಗ್ರೆಸ್ ವಲಸ, ಕಾಂಗ್ರೆಸ್ ನೀವು ಹೇಳಿದಾಗ ನಾನು ಮೊದಲೇ ಹೇಳಿದ್ದೀನಿ, ಕಾಂಗ್ರೆಸ್ ಏನು ಅವ್ರು ರಾಜಕಾರಣ ಮಾಡಬೇಕಿತ್ತು, ಈಗ ಹೊಸ ಜನರೇಷನ್ ಬಗ್ಗೆ ಯಾವ ರೀತಿ ಅವ್ರ ಆಲೋಚನೆ ಕ್ರಮ ಇರಬೇಕಿತ್ತು ಅದು ಆಗ್ತಾ ಇಲ್ಲ. ಅದನ್ನು ಒಪ್ಕೊಳ್ತಾ ಇದ್ದೇನೆ. ಕಾಂಗ್ರೆಸ್ ಬದಲಾವಣೆ ಆಗಬೇಕು, ಒಂದು ಶಸ್ತ್ರ ಚಿಕಿತ್ಸೆ ಆಗಬೇಕು ಇದರಲ್ಲಿ, ಇಲ್ಲದೆ ಕಾಂಗ್ರೆಸ್ಗೆ ಕಷ್ಟ ಆಗುತ್ತೆ. ಕಾಂಗ್ರೆಸ್ ಇದಾದೊಂದು ರಾಜಕಾರಣ ಮಾಡಬೇಕು. ಕಾಂಗ್ರೆಸ್ ರಿಯಾಕ್ಷನ್ ಇದನ್ನ ಮಾಡ್ತಕ್ಕಂಥವ್ರಿಗೆ ಚಿಕಿತ್ಸೆ ಆಗ್ತಕ್ಕಂಥ ಪರಿಣಾಮ ಇವತ್ತು ಕಾಂಗ್ರೆಸ್ನಲ್ಲಿದೆ. ಯಾರು ಇದನ್ನು ಮಾಡಬೇಕಾಗಿತ್ತು ಅವರೇ ಸರಿಯಾದ ನೆಲೆಗಟ್ಟಿನಲ್ಲಿ, ಅವ್ರದೇ ನಿಲುವೇ ಇಲ್ಲ ಅಂತಕ್ಕಂಥ ಮಾತು. ಅದು ನಿಮ್ಮ ಹೈಕಮಾಂಡ್ ಆಗಿರ್ಬೋದು, ಇಲ್ಲ ಸ್ವಲ್ಪ ಅಲ್ಲೆಲ್ಲ ಎಡವಿದ್ದೇವೆ. ನಿಜವಾಗಿ ಇಂಥ ಒಳ್ಳೆ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬಹಳಷ್ಟು ಒಳ್ಳೆ ಕಾರ್ಯಕ್ರಮ ಕೊಟ್ಟಿದೆ, ಅದು ಅನ್ನಭಾಗ್ಯವಾಗಲಿ ಕ್ಷೀರಭಾಗ್ಯವಾಗಲಿ ಎಲ್ಲ ಅದು ಜನರಿಗೆ ಮುಟ್ಟಬೇಕು. ನೀವು ಏನು ಮಾಡಿದ್ರೆ ಬಜೆಟ್ಲ್ಲಿ ಏನು ಘೋಷಣೆ ಮಾಡಿದ್ರೆ ಅದು ಜನರಿಗೆ ಮುಟ್ಟದಿದ್ರೆ ಎಲ್ಲ ನೀರು ಪಾಲಾಗ್ತದೆ. ಜನರ ಮುಟ್ಟಿಸುವಂಥದ್ರಲ್ಲಿ ನಾವು ಪಾರ್ಟಿ ಅದೇ ಪಾರ್ಟಿ ವಿ ಆರ್ ಲಿಟಲ್ ವಿಫಲವಾಗಿದೆ ಅಂತ ಒಪ್ಕೊಳ್ತದೆ. ಅದ್ರಲ್ಲಿ ಏನು ಇದಿಲ್ಲ, ಅದು ಮಾಡ್ಬೇಕು. ಇನ್ನು ಸುಮಾರು 11 ತಿಂಗಳಿದೆ, ಯು ಕ್ಯಾನ್ ಡೂ ಇಟ್ ನನಗೆ ಅನಿಸ್ತದೆ. ರೈಟ್ ಸರ್, ಮಾಡ್ಬೋದು. ಬಹಳ ಪ್ರಮುಖವಾಗಿ ನಾವು ದಕ್ಷಿಣ ಕನ್ನಡ ಕಾಂಗ್ರೆಸ್ನ ವಿಚಾರಕ್ಕೆ ಬರುವುದಾದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾಕೆ ಹಂಗಾಮಿ ಅಧ್ಯಕ್ಷರ ಮೇಲೆ ಪಕ್ಷವನ್ನು ಓಡಿಸ್ತಾ ಇದ್ದೀರಿ? ಇದು ಅಲ್ಪಸಂಖ್ಯಾತರನ್ನ ಗುರಿ ಇಟ್ಕೊಂಡ ಅಥವಾ ಇಲ್ಲಿಯ ರಾಜಕಾರಣವನ್ನು ಇಲ್ಲಿ ನಿಮ್ಮ ಎಷ್ಟು ಬಣ ರಾಜಕೀಯ ಇದೆ ಅನ್ನೋದನ್ನು ಇದು ತೋರಿಸ್ಕೊಡ್ತದ? ಅದರ ಬಗ್ಗೆ ನಾನು ಐ ಕಾಂಟ್ ಆನ್ಸರ್ ದಟ್ ಕ್ವಶನ್. ಯಾಕಂದರೆ ನೀವು ಕೂಡ AICCಯ ಸದಸ್ಯರಾಗಿದ್ದುಕೊಂಡು ನಿಮ್ಮ ಜೊತೆಗಿರ್ತಕ್ಕಂಥ ಸದಸ್ಯರಾಗಿದ್ದುಕೊಂಡು ಎಲ್ಲರೂ ಕೂಡ ಒಂದು ಗಮನಿಸುವಾಗ ಈ ಒಂದು ವ್ಯವಸ್ಥೆಯನ್ನು ಎಷ್ಟು ದಿವಸ ನೀವು ಮುಂದುವರಿಸ್ತೀರಿ? ಇದು ಮುಂದಿನ ದಿವಸ ಆತಂಕ ಉಂಟು ಮಾಡುವ ನೆಲೆಗಟ್ಟಿನಲ್ಲಿ ಹೋಗ್ತಾ ಇದೆಯಾ ಪಕ್ಷ? ಅಂದರೆ ಇಬ್ರಾಹಿಂ ಕೂಡ ಒಳ್ಳೆ ಕೆಲಸ ಮಾಡ್ತಾರೆ ಅವರು, ಏನು ಕೂತಿಲ್ಲ ಆಗಲಿ ಅವ್ರನ್ನೇ ಘೋಷಣೆ ಮಾಡಬಹುದಿತ್ತಲ್ಲ. ಹಂಗಾಮಿ ಅಂತ ಓಡ್ಕೊಂಡು ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಅನಿವಾರ್ಯತೆ ಏನಿದೆ ಕಾಂಗ್ರೆಸ್ಗೆ? ಇದು ನೀವು ಯಾರನ್ನು ಕೇಳಬೇಕು ಸರ್? ಹಾಗಿದ್ರೆ ಕಾಂಗ್ರೆಸ್ ನಿಮಗೆ ಎಷ್ಟು ಗೊತ್ತುಂಟು, ನಿಮ್ಮನ್ನ ಕಾಂಗ್ರೆಸ್ ಎಷ್ಟು ನಂಬಿದೆ, ಎಷ್ಟು ವಿಚಾರಗಳು ನಿಮ್ಮ ಜೊತೆ ಕಾಂಗ್ರೆಸ್ ಹಂಚಿಕೊಳ್ತಾ ಇದೆ? ನಾನು ಅದು ಹೇಳುವಂತ ಒಂದು ಪೊಸಿಷನ್ ಇದ್ರೆ ಸರಿ, ನೀವು ಅದನ್ನು ನಮ್ಮ ವರಿಷ್ಠ ನಾಯಕರ ಹತ್ರ ಕೇಳಬೇಕಾಗ್ತದೆ. ನಮ್ಮನ್ನು ಕೇಳೋದಕ್ಕೆ ನಾನು ಆನ್ಸರ್ ಕೊಡುವಂತಿದ್ದಿಲ್ಲ. ರೈಟ್. ಇನ್ನು ನೀವು ಆಸ್ಕರ್ ಫರ್ನಾಂಡಿಸ್ ಅವರಿಗೆ ತುಂಬಾ ಆಪ್ತರು, ದಲಿತರು ಅನ್ನೋ ವಿಚಾರಕ್ಕೂ ಅಥವಾ ಅವರ ರಾಜಕಾರಣದ ಅನುಭವಕ್ಕೂ ಸಂಘಟನೆ ಅನುಭವಕ್ಕೂ ಒಂದು ನಿಗಮ ಮಂಡಳಿಗೆ ಒಂದು ಸ್ಥಾನವನ್ನು ಕೂಡ ನಿಮಗೆ ಅವರು ಒದಗಿಸಿಕೊಡುವಲ್ಲಿ ವಿಫಲರಾಗ್ತಾರೆ. ಇದು AICC ಮತ್ತು KPCCಗೆ ಹೊಂದಾಣಿಕೆ ವಿಚಾರವಾಗಿ ವಿಫಲವಾಗ್ತಾರೋ ಅಥವಾ ನಿಮ್ಮ ಅಂತರ್ ಜಗಳಗಳು ಏನಾದರೂ ಇದೆಯೇ? ನಾನು ಈ ಮೊದಲೇ ಹೇಳಿದ್ದೇನೆ, ಅಧಿಕಾರ ರಾಜಕಾರಣ ಅದು ಬಿಟ್ಟು ನಾವು ಬೇರೆ ಆಲೋಚನೆ. ಕಳೆದ 30 ವರ್ಷಗಳಿಂದಲೂ ಕೂಡ ನೀವು ಈ ಒಂದು ಸೇವೆಯನ್ನು ಪಕ್ಷಕ್ಕೆ ನೀಡ್ತಾ ಬಂದರೂ ನಿಮಗೆ ಅಧಿಕಾರವನ್ನು ಕೊಡಲೇಬಾರ್ದು ಅಂತ ತೀರ್ಮಾನ ಕಾಂಗ್ರೆಸ್ನಲ್ಲಿ ಆಗಿದೆ. ಈಗ ಒಂದು ಚೇರ್ಮನ್ ಆಗೋದು ಇಲ್ಲದೆ ನಿಗಮದ ಅಧ್ಯಕ್ಷ ಆಗೋದು ದೊಡ್ಡ ವಿಷಯ ಏನಲ್ಲ. AICC ಸದಸ್ಯರಿಗೆ ನಿಜವಾಗಿ ಮನಸ್ಸಾದ್ರೆ ಮಾಡ್ಬೋದು. ನಾನು ಆಸ್ಕರ್ ಫರ್ನಾಂಡಿಸ್ ಹೊರತು ನಾನು ಅಪೇಕ್ಷೆ ಮಾಡಿ ನಾನು ಬೇಕು ಅಂತ ಹೇಳಿಲ್ಲ. ಬಟ್ ನಾನು ಹೇಳಿದೆ, ಪಕ್ಷದಲ್ಲಿ ಏನಾದರೂ ಬಹಳ ಇಂಪಾರ್ಟೆಂಟ್ ಕೆಲಸ ನೀವು ಕೊಡಿ ಪಕ್ಷ ಸಂಘಟನೆಗೆ. ಅಂದರೆ ಪಕ್ಷ ಸಂಘಟನೆ ಮಾಡುವಂಥ ಜನರು ಬಹಳ ಕಡಿಮೆ ಇದೆ, ಎಲ್ಲರೂ ಕೂಡ ನಿಗಮ ಇದಕ್ಕೆ ಹೋಗ್ತಾ ಇದೆ. ಬಟ್ ನನಗೆ ಅದು ಬೇಡ ಅಂತ ನಾನು ಮೊದಲೇ ಹೇಳಿದೆ ನನಗೆ. ಅದರಿಂದ ಅದರ ವಿಷಯ ಬರೋದಿಲ್ಲ, ನನಗೆ ನಿಗಮವಾಗಲಿ ಅಂದರೆ ಪಕ್ಷದ ಬಗ್ಗೆ, ಪಕ್ಷ ಸಂಘಟನೆ ಬಗ್ಗೆ ಅವರು ಹೇಳಿದ್ದಾರೆ ವೇಟ್ ಅಂತ ಹೇಳಿ. ಖಂಡಿತ ಇಲ್ಲಿ ಒಂದು ಮಾತು ಬರ್ತದೆ, ಇದುವರೆಗೂ ನೀವು ಯಾವ ರೀತಿಯಾಗಿ ಅವಗಣನೆಗೆ ಒಳಪಟ್ಟಿದ್ದೀರಿ, ಇದಕ್ಕೆ ಯಾರೆಲ್ಲ ಕಾರಣರಾಗಿದ್ದಾರೆ ಕಾಂಗ್ರೆಸ್ನಲ್ಲಿ, ನಿಮಗೆ ಅವಕಾಶವನ್ನು ಕೊಟ್ಟರೆ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ನಿಮಗೆ ಒಂದು ಸ್ಥಾನಮಾನವನ್ನು ಕೊಟ್ಟರೆ ಮುಂದೆ ನೀವು ಅವರನ್ನು ಅವಗಣನೆಗೆ ಒಳಪಡಿಸ್ತಕ್ಕಂಥ ಸಾಧ್ಯತೆ ಉಂಟು ಅನ್ನುವ ಅನುಮಾನ ಕಾಂಗ್ರೆಸ್ನಲ್ಲಿದೆ? ಆ ಥರ ಚಿಲ್ಲರೆಯಾಗಿ ಆಲೋಚನೆ ಮಾಡುವ ರಾಜಕಾರಣಗಳು ರಾಜಕೀಯ ವ್ಯಕ್ತಿಗಳು ಹಾಗಾಗಿ ನಿಮಗೆ ಅವಕಾಶ ಕೊಡೋದಕ್ಕೂ ಹಿಂದೇಟು ಆಗ್ತಾ ಇದ್ದಾರೆ? ಆ ಥರ ಏನಿಲ್ಲ. ಬಟ್ ಅವರಲ್ಲಿ ಸಿ ಒಂದು ಅಧಿಕಾರ ಕೊಡುವಾಗ ಜಾತಿ ವರ್ಗ ದುಡ್ಡು ಇದು ಎಲ್ಲ
ಆಲೋಚನೆ ಮಾಡಿ ಮಾಡ್ತಾರೆ ಅಂತ ನನಗೆ ಅನಿಸ್ತದೆ. ಬಟ್ ಅದರಿಂದ ಲೆಟ್ಸ್ ಸಿ, ನಾನು ಅದ್ರ ಬಗ್ಗೆ ಹೆಚ್ಚು ಪ್ರತಿಕ್ರಿಯೆ ಕೊಡೋದು ಸರಿಯಲ್ಲ ನನಗೆ ಅನಿಸ್ತದೆ. ರೈಟ್ ಸರ್, ಇನ್ನು ಬಹಳ ಪ್ರಮುಖವಾಗಿ ಬರ್ತಕ್ಕಂಥದ್ದು ಇವತ್ತಿನ ಸರ್ಕಾರದಲ್ಲಿ ಯಾವ ರೀತಿಯ ಹೊಂದಾಣಿಕೆಗಳು ವೈಫಲ್ಯವತೆಯನ್ನು ಕಾಣಿಕೊಳ್ತಾ ಇದೆ, ಇದನ್ನು ಪಕ್ಷದ ವರಿಷ್ಠರು ಎಷ್ಟೇ ಗಮನಕ್ಕೆ ತಂದರೂ ಕೂಡ ಸರಿಪಡಿಸಿಕೊಳ್ತಕ್ಕಂಥ ಗೋಜಿಗೆ ಸರ್ಕಾರ ಹೋಗ್ತಾ ಇಲ್ಲ ಅನ್ನೋ ಆರೋಪ ಕೇಳಿಬರ್ತಾರೆ. ಯಾವುದನ್ನು ಕುರಿತು ಹೇಳ್ತಾರೆ? ಪ್ರತಿಯೊಂದು ವಿಚಾರದಲ್ಲಿ ಯಾವುದೇ ವಿಚಾರಕ್ಕೆ ಯೋಜನೆಗಳು ಬರಬಹುದು, ಯಾವುದೇ ಕಾಮಗಾರಿಗಳಿರ್ಬೋದು, ಪಕ್ಷದ ವರಿಷ್ಠರು ಸಜೆಸ್ಟ್ ಮಾಡುವುದನ್ನು ಸಿದ್ದರಾಮಯ್ಯನವರು ಸರ್ವಾಧಿಕಾರಿ ಧೋರಣೆಯನ್ನು ತೋರಿಸ್ತಾ ಇದ್ದಾರೆ, ಪಕ್ಷವನ್ನು ಗಣನೆಗೆ ತೆಗೆದುಕೊಳ್ತಾ ಇಲ್ಲ. ಅಲ್ಲಿ ಒಂದು ವಿಷಯ ಅಂದರೆ ಒಂದು ಹೊಂದಾಣಿಕೆ ಕೊರತೆ ಇದೆ. ಈಗ ಸರ್ಕಾರ ಯಾವುದಾದ್ರೂ ಒಂದು ವಿಚಾರವನ್ನು ತರೋದಾದರೆ ಅದು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಬೇಕು, ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಬೇಕು. ಮತ್ತು ಸರ್ಕಾರ ಏನಾದರೂ ಒಳ್ಳೆಯ ಕಾರ್ಯ ತಂದರೆ ಪಕ್ಷ ಅದನ್ನು ಸ್ವಾಗತ ಮಾಡಬೇಕು. ಒಂದಿತ್ತು ಹೊಂದಾಣಿಕೆ ಕೊರತೆ ಇದೆ ಅಂತ ನನಗೆ ಅನಿಸ್ತಾ ಇದೆ. ಇದನ್ನು ಬಹುಶಃ ಬಹಳಷ್ಟು ನಾಯಕರುಗಳು ಅದನ್ನು ಬಹಳಷ್ಟು ವೇದಿಕೆಯಲ್ಲಿ ಹೇಳಿದ್ದಾರೆ. ಬಟ್ ಇದರ ಬಗ್ಗೆ ಇನ್ನೂ ಕೂಡ ಆ ಥರ ಆಗ್ತಾ ಇಲ್ಲ. ಬಹುಶಃ ಈ ಉಪಚುನಾವಣೆ ಆದ ನಂತರ ಇದರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡುವುದು ನನಗೆ ಅನಿಸ್ತದೆ. ಖಂಡಿತ ಸರ್, ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು ಮುಂದುವರಿಯೋಣ. ಎಸ್ ವೀಕ್ಷಕರೇ, ಪಕ್ಕಾ ಪಾಲಿಟಿಕ್ಸ್ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ರೈಟ್, ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ನಲ್ಲಿ ಇನ್ನಷ್ಟು ವಿಚಾರಗಳನ್ನ ಹಂಚಿಕೊಳ್ತಾ ಇದ್ದಾರೆ ಪಿ ವಿ ಮೋಹನ್ ಅವರು, ಅವ್ರ ಜೊತೆಗೆ ಮುಂದುವರಿಯೋಣ. ಬನ್ನಿ ಸರ್, ವಿರಾಮದ ಬಳಿಕ ಮತ್ತೊಂದು ಕಾರ್ಯಕ್ರಮ. ಇಲ್ಲಿ ಕಾಂಗ್ರೆಸ್ಗೆ ಧರ್ಮಕ್ಕೊಂದು ಸ್ಟ್ಯಾಂಡು, ಜಾತಿಗೊಂದು ಸ್ಟ್ಯಾಂಡು, ಯಾಕೆ ಹೀಗೆ? ಕಾಂಗ್ರೆಸ್ಸಲ್ಲಿ ಆ ಥರ ಇಲ್ಲ, ಧರ್ಮಕ್ಕೆ ಜಾತಿಗೆ ಸ್ಟ್ಯಾಂಡ್ ಏನಿಲ್ಲ. ಯಾಕಂದರೆ ಕಾಂಗ್ರೆಸ್ ಇರುವಂಥ ವ್ಯಕ್ತಿಗಳಿಗೆ ಆ ರೀತಿ ಇರ್ಬೋದಲ್ಲಿ, ಕಾಂಗ್ರೆಸ್ಸಿಗಿಲ್ಲ, ಕಾಂಗ್ರೆಸ್ಸಿನ ಪಾಲಿಸಿಯೇ ನಿಮ್ಗೆ ಗೊತ್ತಿದೆ ಯಾವ ರೀತಿ ಇದೆ ಅಂತೇಳಿ. ಆದರೆ ಕರಾವಳಿಯಲ್ಲಿ ಇದು ಸಂಪೂರ್ಣವಾಗಿ ಧರ್ಮಕ್ಕೊಂದು ಜಾತಿಗೊಂದು ಸ್ಟ್ಯಾಂಡು ಅಂತಕ್ಕಂಥ ಮಾತುಕತೆ ಕೇಳಿಬರುತ್ತೆ. ಯಾಕೆಂದರೆ ಧರ್ಮಗಳಿಗೆ ಕುರಿತಂತೆ ನೀವು ಬಿ ಜೆ ಪಿಯವ್ರ ಮೇಲೆ ಆರೋಪ ಮಾಡ್ತಾ ಇದ್ದೀರಿ, ಕೋಮುವಾದವನ್ನು ಸೃಷ್ಟಿ ಮಾಡ್ತೀರಿ, ಮತ್ತೊಂದು ಮಗದೊಂದು ಅಂತೇಳಿ, ಆದರೆ ನೀವು ಜಾತಿ ಸಂಘಟನೆಗಳಿಗೆ ಬೆಂಬಲಿಸ್ತಾ ಇದ್ದೀರಿ. ಅದರಲ್ಲಿ ಜಾತಿ ಸಂಘಟನೆ, ನಿಮ್ಮ ಕೆಲವು ಕಾಂಗ್ರೆಸ್ನ ಪ್ರಮುಖ ಸಚಿವರುಗಳು, ನಾಯಕರುಗಳು ಬೇರೆ ಬೇರೆ ಜಾತಿಗೆ ಗೌರವ ಅಧ್ಯಕ್ಷ ಆಗ್ತಾರೆ, ಅಧ್ಯಕ್ಷರಾಗ್ತಾರೆ, ಜಾತಿ ಸಂಘಟನೆಗಳನ್ನು ಬಲಪಡಿಸ್ತಾರೆ, ವೋಟ್ ಬ್ಯಾಂಕನ್ನು ನಿರ್ಮಾಣ ಮಾಡಿಕೊಡ್ತಾ ಇದ್ದಾರೆ. ಆ ಥರ ನನಗೆ ಕಾಣ್ತಾರೆ. ಬಟ್ ಆಗಿದ್ದರೆ ಕೂಡ ಈಗ ಒಬ್ಬ ವ್ಯಕ್ತಿಯಾಗಿ ಅವನ ಜಾತಿಯ ಬಗ್ಗೆ ಮಾತಾಡೋದ್ರಲ್ಲಿ ತಪ್ಪೇನು ಕಾಣ್ತಾ ಇಲ್ಲ. ವ್ಯಕ್ತಿಯಾಗಿ ಆ ಜಾತಿಯ ಒಂದು ಪಕ್ಷದ ಅಧ್ಯಕ್ಷನಾಗಿ ಜಾತಿಯ ಬಗ್ಗೆ ಹೋದರೆ ತಪ್ಪಾಗಬಹುದು. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ವ್ಯಕ್ತಿಯಾಗಿ ನಾನೊಂದು ಜಾತಿಗೆ ಐಡೆಂಟಿಫೈ ಆಗೋದು, ವ್ಯಕ್ತಿಯಾಗಿ ಒಂದು ಸಂಘಟನೆ ಐಡೆಂಟಿಫೈ ಆಗೋದು ತಪ್ಪೇನಗಳನ್ನ ಕಾಣ್ತಾ ಇಲ್ಲ. ಬಟ್ ನಾನೊಂದು ಪಕ್ಷದ ಅಧ್ಯಕ್ಷನಾಗಿ ಅಲ್ಲ, ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ನಾವು ಆ ಥರ ಮಾಡಿದಾಗ ಪಕ್ಷದ ವಿಚಾರಕ್ಕೆ ವಿಚಾರದೃಷ್ಟಿಯಲ್ಲಿ ತಪ್ಪಾಗ್ತದೆ. ರೈಟ್ ಸರ್, ಇನ್ನು ಯಾಕೆ ಪಿ ವಿ ಮೋಹನ್ ಅವರನ್ನ ಒಮ್ಮೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರನ್ನಾಗಿ ಮಾಡೋದಕ್ಕೆ ಕಾಂಗ್ರೆಸ್ಗೆ ಸಾಧ್ಯತೆ ಆಗ್ತಾ ಇಲ್ಲ? ಪಿ ವಿ ಮೋಹನ್ ಅವರಿಗೆ ಆ ಎಲ್ಲ ಅರ್ಹತೆಗಳಿದೆ ಅಂತ ಎಲ್ಲರೂ ಹೇಳಿದ್ರು ಕೂಡ ನಿಮ್ಮನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಕಾಂಗ್ರೆಸ್ನಿಂದ ಆಗ್ತಾ ಇಲ್ಲ. ಅಲ್ಲ, ಅದೇನು ಈಗಿದ್ದಾರೆ ಅಧ್ಯಕ್ಷ ಇದ್ದಾರೆ ಮತ್ತು ಪುನಃ ಮಾತು ಬರೋದಿಲ್ಲ. ಅಧ್ಯಕ್ಷರಿದ್ದರೆ ಅಲ್ಲಿರ್ತಕ್ಕಂಥ ಆತಂಕಗಳನ್ನು ಒಂದು ನಿವಾರಣೆ ಮಾಡ್ತಕ್ಕಂಥ ಪ್ರಯತ್ನ ಆಗಬೇಕಾಗಿತ್ತು. ಹಂಗಾಮಿ ಅಂತ ಉಳಿಸ್ಕೊಳ್ತಾರೆ, ಅಥವಾ ಅದಕ್ಕೆ ನಿಮಗೆ ಸಾಮರ್ಥ್ಯ ಇದೆ ಅನ್ನೋದು, ಅಥವಾ ನಿಮ್ಮ ಹಿಂದಿನ ವೋಟ್ ಬ್ಯಾಂಕನ್ನು ನೋಡ್ತಾ ಇದ್ದಾರಾ ಕಾಂಗ್ರೆಸ್ನವರು? ವೋಟ್ ಬ್ಯಾಂಕ್ ಅಲ್ಲ, ಪಕ್ಷಕ್ಕೆ 24 ಗಂಟೆ ಕೆಲಸ ಮಾಡುವಂಥ ಅಧ್ಯಕ್ಷರು ಬೇಕಾಗ್ತದೆ. ಸುಮಾರು 8 ವಿಧಾನಸಭಾ ಕ್ಷೇತ್ರ ಇದೆ, 8 ಪಾರ್ಟಿಯನ್ನು ಪಾರ್ಟಿ ವರ್ಕರ್ನ ಗಲವನೈಸ್ ಮಾಡಬೇಕಾಗ್ತದೆ, ಹುರಿದುಂಬಿಸಬೇಕಾಗ್ತದೆ. ಒಂದು ಬಹಳ ಸಂಕೀರ್ಣ ಕೆಲಸ ಅದಲ್ಲ, ಅದರಿಂದ ಬಹಳ ಹುಡುಕಾಟದಲ್ಲಿ ಇರ್ಬೋದು. ರೈಟ್, ಹಾಗಿದ್ರೆ ಇವತ್ತು ಸರ್ಕಾರ ಮಟ್ಟದಲ್ಲಿ ಸ್ಥಾನಮಾನಗಳನ್ನು ಕೊಡಲಿಕ್ಕೆ, ಅಧಿಕಾರವನ್ನು ಕೊಡಲಿಕ್ಕೆ ಹಿಂದೇಟು ಹಾಕಿದ್ರೆ, ಒಂದು ಪಕ್ಷ ಮಟ್ಟದಲ್ಲಾದರೂ ನಿಮ್ಮನ್ನು ಗುರುತಿಸಬಹುದಿತ್ತಲ್ಲ ಕಾಂಗ್ರೆಸ್? ಅಲ್ಲ, ಟೈಮ್ ಗುರುತಿಸ್ಬೋದೇನೋ, ಇನ್ನು ಬಹುಶಃ ಉಪಚುನಾವಣೆ ನಂತರ ಈ ಪ್ರಕ್ರಿಯೆ ಎಲ್ಲ ಆರಂಭವಾಗಬಹುದು. ಓಕೆ, ಎಲ್ಲ ಕಡೆ ಈಗಲೇ ಆಲ್ರೆಡಿ ಇದರ ಬಗ್ಗೆ ಸೂಚನೆಗಳು ಬರ್ತಾ ಇದೆ, ದಕ್ಷಿಣ ಕನ್ನಡ ಕೂಡ ಅಧ್ಯಕ್ಷ ಬದಲಾವಣೆ ಆಗಬಹುದು. ಸೊ ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಕಾಂಗ್ರೆಸ್ನ ಒಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡತಕ್ಕಂಥ ಸೂಚನೆಗಳು ಇದೆ ಅಂತಕ್ಕಂಥ ಆಶಾಭಾವನೆ ಏನಾದರೂ ನಿಮಗಿದೆಯಾ? ನಾನು ಯಾವಾಗಲೂ ಬಹಳ ಆಶಾಭಾವನೆಯಲ್ಲಿ ಇರೋದು, ಏನಾದರೂ ಆಗ್ಬೋದು ಪಕ್ಷದಲ್ಲಿ. ನೀವು ಹೇಳಿದಾಗೆ ನಾವೇನು ಸನ್ಯಾಸಿಗಳೆಲ್ಲ, ಪಕ್ಷದಲ್ಲಿ ಅಧಿಕಾರ ಬೇಕಂತೇಳಿ, ಸರ್ಕಾರ ಅಧಿಕಾರ ಬೇಕಂತ ನಾನು ಕೇಳ್ತಾ ಇಲ್ಲ. ಪಕ್ಷ ಇದ್ದರೇನೆ ಸರ್ಕಾರ ಇರೋದು. ಸೊ ಪಕ್ಷ ಗಟ್ಟಿ ಆಗಬೇಕು. ಸೊ ನಮ್ಮಂತ ಕಾರ್ಯಕರ್ತರು ಆ ರೀತಿ ಆಲೋಚನೆ, ಪಕ್ಷವನ್ನು ಗಟ್ಟಿ ಮಾಡುವಂತ ಕೆಲಸಗಳನ್ನ ಮಾಡಬೇಕಾಗ್ತದೆ, ಅದರಿಂದ ಅವಕಾಶಗಳು ಬರಬಹುದು ಅಂತ ನನಗೆ ಅನಿಸ್ತದೆ. ಇಲ್ಲಿ ಬರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ನಿಲುವುಗಳು, ಗೊಂದಲಗಳು ಎಲ್ಲವೂ ಕೂಡ ಒಂದು ರಾಜಕಾರಣಕ್ಕೆ ಸೀಮಿತ, ಈ ಸಿದ್ಧಾಂತಗಳನ್ನು ಮೊದಲಿನಾಗಿ ಇವತ್ತು ಅನುಸರಿಸ್ತಾ ಇಲ್ಲ. ಅದೌದು, ಸಿದ್ಧಾಂತ ರಾಜಕೀಯ ಬಹಳ ಇಂಪಾರ್ಟೆಂಟ್.
ನೀವು ಸಿದ್ಧಾಂತ ಬಿಟ್ಟು ರಾಜಕೀಯ ಮಾಡಿದ್ರೆ ಪಕ್ಷ ಬೆಳಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಬಹಳಷ್ಟು ನಮ್ಮ ವರಿಷ್ಠ ಲೀಡರ್ಗಳೇ ಹೇಳಿದ್ದಾರೆ. ಅದರಿಂದ ಸಿದ್ಧಾಂತ ರಾಜಕೀಯ ಬಹಳ ಇಂಪಾರ್ಟೆಂಟ್. ಎಸ್, ಹಾಗಿದ್ರೆ ಯಾಕೆ ಧರ್ಮಾತೀತವಾದಂತಹ ಜಾತ್ಯಾತೀತವಾದಂತಹ ರಾಜಕಾರಣವನ್ನ ಮಾಡೋದಕ್ಕೆ ಮತ್ತು ನೀವು ಜಾತ್ಯಾತೀತರು ಅಂತಕ್ಕಂಥ ಬಂಡವಾಳವನ್ನ ಆ ಒಂದು ಪದ ಪ್ರಯೋಗವನ್ನು ಮಾಡ್ತೀರಿ, ಆದರೆ ಯಶಸ್ ಆಗೋದಿಲ್ಲ ಯಾಕೆ? ಅಲ್ಲ, ನನಗೆ ಅದೇನು ಇಲ್ಲಿ ಬರ್ತಕ್ಕಂಥದ್ದು ನಾವು ಜಾತ್ಯತೀತ ರಾಜಕಾರಣವನ್ನು ಮಾಡ್ತೇವೆ ಮಾಡಬೇಕು ಅಂತಕ್ಕಂಥ ಒಂದು ಮಾತುಗಳನ್ನು ಹೇಳ್ತಾ ಬರ್ತಕ್ಕಂಥದ್ದು, ಮತ್ತು ಮುಸ್ಲಿಮರನ್ನೇ ಟಾರ್ಗೆಟ್ ಇಟ್ಕೊಳ್ತಕ್ಕಂಥದ್ದು, ದಲಿತರನ್ನೇ ಟಾರ್ಗೆಟ್ ಇಟ್ಕೊಳ್ತಕ್ಕಂಥದ್ದು, ಈ ಒಂದು ವೋಟ್ ಬ್ಯಾಂಕ್ ರಾಜಕಾರಣವನ್ನೇ ಮುಂದುವರಿಸ್ತಾರೆ. ಅವ್ರು ನಮ್ಮ ಫ್ಯಾಮಿಲಿ ಸರ್, ಇಟ್ಸ್ ಆಲ್ ಅವರ್ ಅವರ್ ಫ್ಯಾಮಿಲಿ. ಕಾಂಗ್ರೆಸ್ ಫ್ಯಾಮಿಲಿ ಅಂದ್ರೆ ಓಟ್ ಕೊಡ್ತಾರೆ, ಓಟ್ ಅಲ್ಲ, ಓಟ್ ಬಿಡಿ, ಓಟ್ ಕೊಡದೇ ಇರ್ಬೋದು ಓಟ್, ಬಟ್ ಅವರೆಲ್ಲ ನಾವು ಹಿಡ್ಕೊಂಡು ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಸ್ಟ್ಯಾಂಡ್ಸ್ ಫಾರ್ ದಟ್. ಕಾಂಗ್ರೆಸ್ ದೊಡ್ಡ ದೊಡ್ಡ ಹೋರಾಟವೇ, ದೊಡ್ಡ ಆದರ್ಶವೇ ಹಿಂದೂ ಮುಸ್ಲಿಂ ಐಕ್ಯತೆ. ಇದನ್ನು ಮಹಾತ್ಮ ಗಾಂಧಿಯಿಂದಲೇ ಆರಂಭವಾಗಿದೆ. ಇವತ್ತು ಕೂಡ ಅದ್ರ ಬಗ್ಗೆ ನಾವು ಮಾತಾಡುವ, ಇದಕ್ಕೆ ಇವತ್ತು ಕೂಡ ಅದು ಆಗಬೇಕು, ಇವತ್ತು ಕೂಡ ಆಗ್ತಾ ಇಲ್ಲ. ಹಿಂದೂ ಮುಸ್ಲಿಂ ಐಕ್ಯತೆ ಆಗದ ರೀತಿಯಲ್ಲಿ ಇವತ್ತು BJP ರಾಜಕಾರಣ ಮಾಡ್ತಿದೆ. ಕಾಂಗ್ರೆಸ್ ದೊಡ್ಡ ಸವಾಲೇ ಮುಸ್ಲಿಂ ಹಿಂದೂ ಮುಸ್ಲಿಂ ಐಕ್ಯತೆ ಮಾಡುದು. ಇದು ನಾವು ಇದನ್ನು ಪ್ರಕ್ರಿಯೆ 24 ಗಂಟೆ ಕೂಡ ಪ್ರಕ್ರಿಯೆ ಆಗ್ತಾ ಇರ್ಬೇಕು ಸರ್, ಇದಾದ್ರೆ ದೇಶ ಪ್ರಗತಿ. ಹಾಗಿದ್ರೆ ಕರಾವಳಿ ಭಾಗದಲ್ಲಿ ಈ ಸಿದ್ಧಾಂತ ಒಂದು ಪ್ರಾಕ್ಟಿಕಲ್ ಆಗಿದ್ದಿದ್ರೆ ಪಿವಿ ಮೋಹನ್ರಂತ ದಲಿತರನ್ನ ಗುರುತಿಸತಕ್ಕಂಥ ಪ್ರಯತ್ನವನ್ನ ಮಾಡೋದಿಲ್ಲ. ನೀವೊಬ್ಬರೇ ಅಂತಲ್ಲ, ನಿಮ್ಮಂತ ಸಾಕಷ್ಟು ದಲಿತರು, ಸಾಕಷ್ಟು ಅಲ್ಪಸಂಖ್ಯಾತರು ಕೂಡ ಅವಗಣನೆಗೆ ಒಳಗಾಗ್ತಾರೆ. ಇದು ಎಷ್ಟರ ಮಟ್ಟಿಗೆ ಸತ್ಯ? ನಿಮ್ಮ ಸಿದ್ಧಾಂತ ಕೇವಲ ಬದನೆಕಾಯಿ ಅನ್ನೋದನ್ನ ಇಲ್ಲಿ ತೋರಿಸ್ಕೊಡ್ತಾ ಇದ್ರೆ ಕಾಂಗ್ರೆಸ್ನವರು? ಅಲ್ಲ, ಇದು ಸರ್ಕಾರ ಮಟ್ಟದಲ್ಲಿ ಆಗಿರ್ಬೋದು, ಪಕ್ಷ ಮಟ್ಟದಲ್ಲಿ ಆಗಿರ್ಬೋದು, ನಿಮ್ಮ ಅನುಭವಕ್ಕೆ ಬಂದಿದೆ ಅಂತಕ್ಕಂಥ ಮಾತುಕತೆಗಳು ಕೂಡ ಕೇಳಿ ಬರ್ತಾ ಇದೆ. ಸಿ, ಇದೆಲ್ಲ ಒಂದು ರೀತಿ ಇದೆ ಸರ್, ಅವಗಣೆಗೆ ಒಳಪಡೋದು, ಅವಮಾನಕ್ಕೆ ಒಳಪಡೋದು, ಈ ರೀತಿಯೆಲ್ಲ ರಾಜಕಾರಣ ಇದ್ದೇ ಇರ್ತದೆ. ಅದನ್ನೇ ನಾವು ದೊಡ್ಡದು ಮಾಡಿ ನಾವು ಏನು ಸಾಧನೆ ಮಾಡಿ. ಪಿ ವಿ ಮೋಹನ್ ಅವರು ಯಾಕೆ ಕಾಂಗ್ರೆಸ್ಗೆ ಬಂದರು? ಕಾಂಗ್ರೆಸ್ ನಮ್ಮ ಸಿ, ಇಟ್ಸ್ ಅವರ್ DNA. ಖಂಡಿತ. ಹಾಗಾದ್ರೆ ಮತ್ತೊಂದು ಪಕ್ಷದಲ್ಲಿ ಈ ರೀತಿಯಾದಂತಹ ಒಂದು ಸಿದ್ಧಾಂತಗಳಿಲ್ಲ, ತತ್ವಗಳಿಲ್ಲ ಅಂತ ನಂಬಿಕೊಂಡು ಬಂದಂಥವ್ರಿಗೆ ಯಾವ ರೀತಿಯಾಗಿ ನಡೆಸ್ಕೊಳ್ತಾ ಇದೆ ಪಕ್ಷ? ನಾನು ಹೇಳಿದೆ ಪಕ್ಷ ಸ್ವಲ್ಪ ಸರಿ ಆಗಬೇಕು ಹೇಳಿದತ್ತೆ ಅಲ್ಲ, ನಾನು ಹೇಳ್ತಾ ಇದ್ದೇನೆ. ಪಕ್ಷ ಎಲ್ಲ ಎಡವಿದೆ, ಪಕ್ಷ ಎಡವಿದ್ರಿಂದ ಈ ರೀತಿಯ ರಾಜಕಾರಣ ನಮ್ಮ ಪಕ್ಷ ಅನುಭವಿಸ್ತಾ ಇದೆ. ಅದರಿಂದ ಸಿದ್ದರಾಮಯ್ಯಂತ ನಾಯಕತ್ವದಲ್ಲಿ ಪಕ್ಷವು ನಾಗಲೋಟದಿಂದ ಮುಂದೆ ಹೋಗ್ತಾ ಇತ್ತು, ಬಟ್ ಆಗ್ತಾ ಇಲ್ಲ. ಇದರಲ್ಲಿ ತುಂಬಾ ಕಾನ್ಫ್ಲಿಕ್ಟ್ಗಳಿದೆ, ಕಾಂಟ್ರಡಿಕ್ಷನ್ ಇದೆ. ಕಾಂಗ್ರೆಸ್ ಕೈಗಳು ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದೆ, ಸಿದ್ದರಾಮಯ್ಯನವರಿಂದ ಹಿಡಿದು ಎಲ್ಲರಿಗೂ ಕೂಡ ಬ್ರೇಕ್ ಆಗ್ತಾ ಇದೆ. ಇಲ್ಲಿ ದಲ್ಲಾಳಿಗಳಿದ್ದಾರೆ, ಪವರ್ ಬ್ರೋಕರ್ಸ್ ಇದ್ದಾರೆ, ಇವರೇ ಲೀಡರ್ಗಳಂತ ಒಂದು ಭ್ರಮೆಗಳು ಕೂಡ. ಇಂಥವರಿಂದಲೇ ಕಾಂಗ್ರೆಸ್ ತುಂಬಿಕೊಳ್ತಾ ಇದೆ. ಇದೆ ಸರ್, ಇದು ಬರ್ತದೆ, ಇದು ಪ್ರತಿ ನಾವು ಚುನಾವಣೆ ನೋಡ್ತೇವೆ. ನಾವು ಅಧಿಕಾರ ಕಳೆದುಕೊಂಡಾಗ ಇವನು ಕಾಣ್ತಾ ಇಲ್ಲ, ಅಧಿಕಾರ ಬಂದಗಳು ಇವರೇ ಬರ್ತಾರೆ. ಇದು BJPಯಲ್ಲಿ ನಾವು ಕಂಡಿದ್ದೇವೆ, ಇವರು ಅಲ್ಲಿ ಕೂಡ ಹೋಗ್ತಾರೆ. ಅದರಿಂದ ಇದನ್ನು ದೂರ ಮಾಡುವಂತ ಒಂದು ವಿಷನರಿ ರಾಜಕೀಯ ಮಾಡಬೇಕಾಗ್ತದೆ. ಆಮೇಲೆ ಮತ್ತೊಂದು ಸಿ, ಇವತ್ತು ಸರ್ವೆಂಟ್ ರಾಜಕಾರಣ ಕಡಿಮೆ ಇದೆ, ಸೇವಾ ಮನೋಭಾವ ರಾಜಕಾರಣ ಕಡಿಮೆ ಆಗಿದೆ. ಮೊದಲೆಲ್ಲ ಕಾಂಗ್ರೆಸ್ನವರು ಸಮಾಜ ಸೇವೆಯಲ್ಲಿದ್ದರು, ಸಮಾಜ ಸೇವೆ ಸಾಕು, ಓಟು ಓಟು ಬಂದೇ ಬರ್ತದೆ. ಇದು ಅದು ಕಾಣ್ತಾ ಇಲ್ಲ ಇವತ್ತು. ಅದನ್ನ ಇದೆಲ್ಲ ಆಗಬೇಕು, ಈ ತರ ಆದರೆ ಮಾತ್ರ ರಾಜಕೀಯಕ್ಕೆ ಒಂದು ನೆಲೆ ಬರ್ತದೆ, ನೀವು ರಾಜಕೀಯ ಮಾಡೋದೊಂದು ಅರ್ಥ ಬರ್ತದೆ. ಈಗ ಅರ್ಥವಿಲ್ಲದ ರಾಜಕೀಯ ನೀವು ಹೇಳಲ್ಲ, ಇದೊಂದು ಪಕ್ಕಾ ರಾಜಕೀಯ ಆಗಿದೆ, ಪಕ್ಕಾ ರಾಜಕೀಯ, ಗಂಭೀರವಾಗಿ ರಾಜಕೀಯ ಆಗಬೇಕು. ಅದು ಗಂಭೀರ ರಾಜಕಾರಣಕ್ಕೆ ನಮ್ಮ ಪಕ್ಷ ತಯಾರಾಗಬೇಕು, ಪಕ್ಷದ ಕ್ಯಾಡರ್ ಬೆಳೆಸಬೇಕು. ಇವತ್ತು ನಮ್ದು ಮಾಸ್ ಪಾರ್ಟಿ, ನಮ್ದು ಕ್ಯಾಡರ್ ಪಾರ್ಟಿ ಅಲ್ಲ, ನಮ್ಮ ರೂಟ್ಗಳಿವೆ, ಆ ರೂಟ್ಗಳನ್ನು ಸರಿಯಾಗಿ ನಾವು ಇದು ಮಾಡಬೇಕು. ಇವತ್ತು ಕೂಡ ಸೆಟದ ನಿಲ್ಲುವಂತ ಕಾರ್ಯಕರ್ತರು ಹಳ್ಳಿಗಳಲ್ಲಿ ಕಾಣ್ತಾ ಇದೆ ಸರ್, ಅವ್ರನ್ನ ಗುರುತಿಸ್ತಾ ಇಲ್ಲ ನಾವು, ಅವ್ರದ್ದು ಹೋಗ್ತಾ ಇಲ್ಲ. ಅವ್ರನ್ನ ಗುರುತಿಸಿ ಮೇಲೆ ತಂದ್ರೆ ಬಹುಶಃ ದಕ್ಷಿಣ ಕನ್ನಡದಲ್ಲಿ ನಾವು BJPಯನ್ನು ಎದುರಿಸಲಿಕ್ಕೆ ದೊಡ್ಡ ವಿಷಯ ಏನಲ್ಲ. ಬಹಳ ನಮ್ಮ ಶಕ್ತಿ ಇದೆ ಸರ್, ನಾಯಕತ್ವ ಬೇಕು ಇವತ್ತು. ಇವತ್ತು ನಾಯಕತ್ವ ಸರಿಯಾಗಿ ಬರ್ತಾ, ನಾಯಕತ್ವದಲ್ಲಿ ತುಂಬಾ ಭಿನ್ನಾಭಿಪ್ರಾಯಗಳು ಬೇರೆ ರೀತಿ ನೋಡ್ತಾ ಇದ್ದೀರಿ. ಸ್ಪಷ್ಟತೆ ಇನ್ನೂ ಬರ್ತಾ ಇಲ್ಲ ಕಾಂಗ್ರೆಸ್ ಅಲ್ಲಿ, ಇಲ್ಲಿ ಜಿಲ್ಲೆಯಲ್ಲಿ ಆ ರೀತಿಯ ಮಾತಾಡಬೇಕು, ಮಾಡಬೇಕು. ಯಾರಾದರೂ ಒಬ್ಬರು ಅದಕ್ಕೆ ಬೆಕ್ಕಿಗೆ ಗಂಟೆ ಕಟ್ಟುವರು ಯಾರು, ಅದು ದೊಡ್ಡ ಪ್ರಶ್ನೆ. ಅದು ಮಾಡಬೇಕು. ಆಸ್ಕರ್ ಫರ್ನಾಂಡಿಸ್ ಅವರಿದ್ದಾರೆ, ವೀರಪ್ಪ ಮೊಯ್ಲಿ ಅವರಿದ್ದಾರೆ, ರಮನಾಥ್ ರೈ ಇವರೆಲ್ಲ ಕೂತು ನಾವು ಮಾಡದಿದ್ರೆ ಎರಡು ಜಿಲ್ಲೆಯಲ್ಲಿ ಕೂಡ ನಮಗೆ ಕಷ್ಟ ಸಾಧ್ಯ. ಎಸ್, ಕರ್ನಾಟಕದಲ್ಲಿರ್ತಕ್ಕಂಥ ರಾಷ್ಟ್ರೀಯ ಸದಸ್ಯರು ಕೂಡ, ರಾಷ್ಟ್ರೀಯ ಕಾಂಗ್ರೆಸ್ ಏನು ಒಂದು ಪಕ್ಷ ಮಟ್ಟದಲ್ಲಿ ಈಗ ಇರತಕ್ಕಂಥವ್ರು ಕೂಡ ದಿಕ್ಕಿಗೊಂದು ಮುಖವಾಗಿದ್ದಾರೆ. ಸೊ ಇದು ಇಲ್ಲಿ KPCC ಬಂಡವಾಳವಾಗ್ತಾ ಇದೆ. ಹಾಗಾಗಿ ಪಕ್ಷದ ದೃಷ್ಟಿಯಲ್ಲಿ ಯಾವುದೇ ದೊಡ್ಡ ಮಟ್ಟದ ನಿರ್ಧಾರಗಳು, ದೊಡ್ಡ ಮಟ್ಟದ ಸಲಹೆಗಳು ಕರ್ನಾಟಕದ ಕಾಂಗ್ರೆಸ್ ಮೇಲೆ ಪ್ರಭಾವವನ್ನು ಬೀರ್ತಾ ಇಲ್ಲ. ಇಲ್ಲ, ಏನೋ ಒಂದು ಯಾರೋ ನಾನು ನಮ್ಮದಲ್ಲಿ ಮಾಟ ಮಂತ್ರ ಮಾಡಿದಾಗೆ ಆಗ್ತದೆ. ಕಾಂಗ್ರೆಸ್ ನಿಜವಾಗಿ ಅದರ ಶಕ್ತಿನವ್ರಿಗೆ ಅರ್ಥ ಮಾಡಿಕೊಳ್ಳಾಗ್ತಾ ಇಲ್ಲ, ಅವ್ರ ಶಕ್ತಿಯನ್ನು ಅವರ ವಿಚಾರವನ್ನು ಅರ್ಥ ಮಾಡಿಕೊಳ್ಳಾಗ್ತಾ ಇಲ್ಲ. ಎಲ್ಲೋ ನಾವು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ತಾ ಇಲ್ಲ. ನಾವು ಜನರ ಬಳಿ ಹೋಗ್ತಾ ಬೇಕು. ನಾವು ಹೋದ ಕಾರ್ಯಕರ್ತ ಸಭೆಯಲ್ಲಿ ಇವತ್ತು ಮಾಡಿ ಕಾರ್ಯಕರ್ತ ನಮ್ಮ ಜೊತೆ, ನಾವು ಜನರ ಹೋಗ್ಬೇಕು.
ಇವತ್ತು ನಾವು ಡಿಮೋನಿಟೈಸೇಷನ್ ಮೀಟಿಂಗ್ ಮಾಡ್ತೇವೆ, ನಾವು ಮಾತಾಡೋದು ನಮ್ಮ ಹತ್ರನೇ. ಈಗ ನಮ್ಮ ಹತ್ರ ಅಲ್ಲ, ನಮ್ಮ ಕಾರ್ಯಕರ್ತನ ಹಿಡ್ಕೊಂಡು ನಾವು ಜನರತ್ ಹೋಗ್ಬೇಕು. ಜನರತ್ ಹೋಗುವಂಥ ಕೆಲಸಗಳು ನಡೀತಾ ಇಲ್ಲ. ಆ ಜನರತ್ ಹೋಗೋ ಕೆಲಸಗಳು ನಡೀಬೇಕು. ಅದು ಬೇಕಾದಷ್ಟು ಕಾರ್ಯಕ್ರಮಗಳು ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿದೆ, ಆ ಕಾರ್ಯಕ್ರಮ ಕೊಂಡೋಗುವಂಥ ವ್ಯವಸ್ಥೆ ಆಗಬೇಕು. ಮತ್ತು ಇದು ಆಗದಿದ್ದರೆ ಇವತ್ತು ಯು ಪಿ ಎಲ್ ಏನಾಯಿತು? ಯು ಪಿ ಎಲ್ ನಾವು ನಿರೀಕ್ಷೆ ಮಾಡೋ ರೀತಿಯಲ್ಲಿ ಯು ಪಿ ಎಲ್ಲಿ ರಾಜಕೀಯ ಬದಲಾವಣೆ ಆಯಿತು. ಬಟ್ ಇವತ್ತು ಒಳ್ಳೆ ನಾಯಕತ್ವ ಇದ್ದು ಕೂಡ, ಒಳ್ಳೆ ಕಾರ್ಯಕ್ರಮ ಇದ್ದು ಕೂಡ, ಸಂಘಟನೆ ಒಂದು ಸ್ಟ್ರಾಟಜಿಯಲ್ಲಿ ನಾವು ವಿಫಲತೆ ಹೊಂದ್ರೆ ನಮಗೆ ಬಹಳ ಅಪಾಯ ಇದೆ ಸರ್. ನಮಗೆ ಅಪಾಯ ಅಂದರೆ ಇಡೀ ಕರ್ನಾಟಕದ ದಲಿತರಿಗೆ, ಮುಸ್ಲಿಮರಿಗೆ, ಹಿಂದೂವರಿಗೆ ಅಪಾಯ ಇದೆ. ಇದನ್ನು ಮಾಡಬೇಕು. ನಮ್ಮ ನಾಯಕತ್ವ ಇದೆ, ನಮ್ಮ ಕಾರ್ಯಕ್ರಮ, ನಮ್ಮ ಇರಬೇಕಾದ ಸ್ಟ್ರಾಟಜಿ ಮತ್ತು ಸಂಘಟನೆ, ಇದು ಎರಡಲ್ಲಿ ನಾವು ಬಲಪಡಿಸಬೇಕು. ಇದು ಎರಡಲ್ಲಿ ನಮ್ಮ ಕೊರತೆ ಇದೆ ಸರ್. ಇದು ಎರಡನ್ನ ಸರಿಪಡಿಸ್ತಕ್ಕಂಥದ್ದು ನಿಮ್ಮ ಉನ್ನತ ಮಟ್ಟದ ಒಂದು ಸ್ಥಾನಮಾನದಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿಗರಿಗೆ ಇಷ್ಟ ಇಲ್ಲ. ಇದು ಸರಿ ಹೋದರೆ ನಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳಬೇಕಾಗುತ್ತೆ ಅಂತಕ್ಕಂಥ ಒಂದು ಮನೋಭಾವನೆ ನಿಮ್ಮಲ್ಲಿ ತಾಂಡವಾಡ್ತಾ ಇದೆ. ಅಲ್ಲ, ಆ ಮನೋಭಾವ ಇಲ್ಲಿಲ್ಲ ಸರ್. ಮನೋಭಾವ ದೆಹಲಿಯಿಂದಲಿದೆ. ಆ ಮನೋಭಾವ ನಾವು ಮಹಾರಾಷ್ಟ್ರ ಕಳ್ಕೊಂಡೇವೆ, ಆ ಮನೋಭಾವ ಹರಿಯಾಣ ಕಳ್ಕೊಂಡೇವೆ, ಆ ಮನೋಭಾವ ನಾವು ಆಂಧ್ರ ಕಳ್ಕೊಂಡೇವೆ, ತೆಲಂಗಾಣ ಕಳ್ಕೊಂಡೇವೆ. ಅದರಿಂದ ಅದನ್ನು ಸರಿಯಾಗಿ ನಾವು ದಾರಿಗೆ ತರದಿದ್ದರೆ ನಾವು ಕರ್ನಾಟಕವನ್ನು ಕೂಡ ಕಳ್ಕೊಳ್ಳುವಂಥ ಸ್ಥಿತಿ ಬರ್ತದೆ. ಅದರಿಂದ ಇದು ಇನ್ನೂ ಕೂಡ ಅಂತ ಸ್ಥಿತಿ ಇಲ್ಲ, ಇನ್ನೂ ಕೂಡ ನಾವು ಮಾಡ್ಬೋದು. ಇದು ರಾಜಕಾರಣಕ್ಕಾಗಿ ಹೇಳಬೇಕಾದ ಅನಿವಾರ್ಯತೆ ಇದೆ. ಈಗಾಗಲೇ ಅಷ್ಟೊಂದು ದೊಡ್ಡ ಮಟ್ಟದ ಒಂದು ಅನಿವಾರ್ಯತೆ ಉಂಟಾಗಿದೆ. ಈಗಾಗಲೇ ಕಾಂಗ್ರೆಸ್ಗೆ ದಕ್ಷಿಣ ಕನ್ನಡದಲ್ಲಿ ಭವಿಷ್ಯವೇ ಇಲ್ಲ ಅನ್ನೋ ಮಟ್ಟಕ್ಕೆ ನೀವೇ ಒಂದು ತೀರ್ಮಾನ ಮಾಡ್ತಕ್ಕಂಥ ಸಿ ಇಲ್ಲಿಯ ಮತದಾರ ನಮಗೆ ಕೊಟ್ಟಂತ ಶಕ್ತಿ, ಬಹುಶಃ ನಾವು ಇದು ಈ ಹಿಂದೂ ಪ್ರಯೋಗಶಾಲೆ, ಹಿಂದುತ್ವದ ಪ್ರಯೋಗಶಾಲೆ ಅದೆಲ್ಲ ಹೇಳ್ತಾ ಇದ್ದೀವಿ. ಇಲ್ಲಿ ಹಿಂದುತ್ವದ ಕೋಟೆ ಅಂತೇಳಿ, ಆದರೆ ಇಲ್ಲಿ ನೀವು ಉಳ್ಳಾಳ ತಗೊಳ್ಳಿ, ಮಂಗಳೂರು ತಗೊಳ್ಳಿ, ಸುರತ್ಗಲ್ ತಗೊಳ್ಳಿ, ಮತ್ತು ಮೂಲಕ ತಗೊಳ್ಳಿ, ಒಂದೊಂದು ಕಮ್ಯುನಿಟಿಯನ್ನು ಟಾರ್ಗೆಟ್ ಮಾಡಿ ಆಯ್ಕೆ ಮಾಡ್ಕೊಂಡ್ರಿ. ಒಬ್ಬೊಬ್ಬರಿಗೆ ಒಂದೊಂದು ಟಿಕೆಟ್ ಕೊಟ್ಟು ಒಂದು ಮತದಾರರು, ಇಲ್ಲಿಯ ಮತದಾರರು ಹಿಂದುತ್ವವನ್ನು ಲೆಕ್ಕಿಸದೆ ಇಡೀ ಮತದಾರರು ಒಂದು ಸೆಕ್ಯುಲರಿಸ್ಟ್ ರಾಜಕಾರಣಕ್ಕೆ ಓಟು ಕೊಟ್ಟು ಗೆಲ್ಲಿಸಿದ್ರು. ಅಲ್ಲಿ ಖಾದರ್ನ ಗೆಲ್ಲಿಸಿದ್ರು, ಇಲ್ಲಿ ಲೋಬರ್ನ ಗೆಲ್ಲಿಸಿದ್ರು, ಇಲ್ಲಿ ಮೊಯ್ದಿನ್ ಭವನ ಗೆಲ್ಲಿಸಿದ್ರು, ಅಲ್ಲಿ ಅವರೆಲ್ಲರೂ ಮೈನಾರಿಟಿ. ಧರ್ಮದ ಧರ್ಮದ ಆಧಾರದ ಮೇಲೆ ಕ್ರಿಶ್ಚಿಯನ್ಸ್ಗೆ ಟಿಕೆಟ್ ಕೊಟ್ರಿ, ಕ್ರಿಶ್ಚಿಯನ್ಸ್ನ ಸೆಳೆದ್ರಿ, ಮುಸ್ಲಿಮ್ಸ್ಗೆ ಟಿಕೆಟ್ ಕೊಟ್ರಿ, ಮುಸ್ಲಿಮ್ಸ್ನ ಸೆಳೆದ್ರಿ. ಟಾರ್ಗೆಟ್ ರಾಜಕಾರಣವನ್ನು ಮಾಡಿ ದೇಶದ ಪ್ರಜೆಗಳಲ್ವಾ? ಖಂಡಿತ. ಹಾಗೆ ಹಿಂದೂಗಳು ಈ ದೇಶದ ಪ್ರಜೆಗಳಲ್ವಾ? ಹಿಂದೂಗಳು ಈ ದೇಶದ ಪ್ರಜೆಗಳಲ್ವಾ? ಖಂಡಿತ. ಅಲ್ಲಿಯೂ ಕೂಡ ರಾಜಕಾರಣ ವಸಂತ ಮಂಗರಿ ಹಿಂದೂ. ಖಂಡಿತ ಖಂಡಿತ. ಆದ್ರೂ ಕೂಡ ಹೆಚ್ಚಿನ ಆದ್ಯತೆ ನಿಮ್ಮ ಆದ್ಯತೆ. ನಮ್ದು ನಮ್ದು ವೈವಿಧ್ಯತೆಯಲ್ಲಿ ವಿವಿಧತೆ, ಯು ಆರ್ ಪ್ಲೂರಿಸ್ಟ್. ಬಹುರೂಪಿ ಸಂಸ್ಕೃತಿ ಸರ್ ನಮ್ದು. ಬಹುರೂಪಿ ಸಂಸ್ಕೃತಿ ಪ್ರತಿಪಾದನೆ ಮಾಡುವಂತ ಪಾರ್ಟಿ ಎಲ್ಲರಿಗೂ ಅಧಿಕಾರ ಕೊಡಬೇಕು, ಎಲ್ಲರಿಗೂ ಅವಕಾಶ ಕೊಡಬೇಕು, ಎಲ್ಲರಿಗೂ ಅಧಿಕಾರ ಅವಕಾಶ ಕೊಡೋದು ಮತ್ತೆ ಏನು ರಾಜಕಾರಣ? ಸೊ ಈ ತಂತ್ರ ಮುಂದಿನ ಬಾರಿ ವರ್ಕೌಟ್ ಆಗೋದಿಲ್ಲ. ತಂತ್ರ ಅಲ್ಲ ಸರ್, ಇದು ಇದು ನಮ್ಮ ಮಂತ್ರ, ಇದು ನಮ್ಮ ಮಂತ್ರ. ತಂತ್ರ ಅಲ್ಲ, ತಂತ್ರಗಾರಿ ಮಾಡೋದು ಬಿಜೆಪಿ ಅವರು. ಪೊಲರೈಸೇಷನ್ ನೋಡಿ, ನಮ್ಮ ಮಂತ್ರ, ನಾವು ಎಲ್ಲರಿಗೂ ಅವಕಾಶ. ನೀವು ನಿಮ್ಮ ನಿಮ್ಮಲ್ಲೇ ತಂತ್ರಗಳನ್ನ ಮಾಡುತ್ತಾ ಕೂತಿದ್ದೀರಿ, ಹಾಗಾಗಿ ಬಿಜೆಪಿಗರಿಗೆ ಒಲಿದು ಬರ್ತಾ ಇದೆ. ಬಿಜೆಪಿ ನೀವು ನಿಮ್ಮ ಒಳ ರಾಜಕೀಯವನ್ನ ಇವತ್ತಲ್ಲ ನಾಳೆ ಸರಿಪಡಿಸಿಕೊಳ್ತಕ್ಕಂಥ ಯಾವುದೇ ಲಕ್ಷಣಗಳಿಲ್ಲ. ನಿಮ್ಗೆ ಎರಡನೇ ಪಾಯಿಂಟ್ ಕರೆಕ್ಟ್. ಮೊದಲನೇ ಪಾಯಿಂಟ್ ಅದು ಹಗಲು ಕನಸು ಬಿಜೆಪಿ. ಎರಡನೇ ಪಾಯಿಂಟ್ ನಮ್ಮ ಒಳಗಿರುವಂತಹ ವೈರುದ್ಧಿಗಳನ್ನು ಇದನ್ನು ನಾವು ಸರಿಪಡಿಸಿಕೊಳ್ಬೇಕು. ಮತದಾರನ ದೂಷಣೆ ಮಾಡಿ ಪ್ರಯೋಜನ ಇಲ್ಲ. ನಮ್ಮ ಕಾರ್ಯಕರ್ತರು, ನಮ್ಮ ಲೀಡರ್ಗಳನ್ನು ನಾವು ಸರಿ ಕೂತು ಮಾತಾಡಬೇಕು. ಮತದಾರ ಇವತ್ತು ಕೂಡ ನಮಗೆ ಓಟಾಕ್ತಾರೆ. ದೇ ನೀಡ್ ಎ ಹ್ಯಾಪಿ, ಒಂದು ಒಳ್ಳೆ ಸಮಾಜವನ್ನು, ಒಂದು ಸುಖಿ ಸಮಾಜವನ್ನು, ಒಂದು ನಿರ್ಭೀತಿಯ ಸಮಾಜವನ್ನು ಅವ್ರು ನಿರೀಕ್ಷೆ ಮಾಡ್ತಾ ಇದ್ದಾರೆ, ಒಂದು ಭದ್ರತೆಯ ಸಮಾಜವನ್ನು. ಅದರಿಂದ ಮತದಾರರೆಲ್ಲ ನಾವು ಸರಿಯಾಗಬೇಕು. ನಾವು ಸರಿಯಾದರೆ ನಮಗೆ ಮತ್ತೆ ಹೈಕಮಾಂಡ್ ಮಟ್ಟದಲ್ಲಿಯೇ ನಿಮಗೆ ಒಂದು ನಿರ್ದಿಷ್ಟವಾದಂತಹ ಗೋಲ್ ಇಲ್ಲ, ನಿರ್ದಿಷ್ಟವಾದಂತಹ ವಿಷನ್ ಇಲ್ಲ ಅಂತ ಮಾತುಕತೆ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವು ಯಾವ ರೀತಿಯಾಗಿ ಸಾಧಿಸ್ಲಿಕ್ಕೆ ಸಾಧ್ಯತೆ ಇದೆ? ವಿಷನ್ ನಾವು ಕಾಂಗ್ರೆಸ್ ಉಳಿದ್ರೇನೆ ಸರ್ಕಾರ ಕಟ್ಟಲಿಕ್ಕೆ. ಕಾಂಗ್ರೆಸ್ ಉಳಿದ್ರೆ ನಾವು ಇರ್ತೇವೆ. ನಾಳೆ ಕಾಂಗ್ರೆಸ್ ಹೋದ್ರೆ ನಾವು ಎಲ್ಲಿ ಇರ್ತೀವಿ ಸರ್? ಇದನ್ನು ಎಲ್ಲರೂ ಅರಿತಿದ್ದಾರೆ. ಕೆಲವು ಸರ್ತಿ ಏನಾಗ್ತಾರೆ, ಈ ಅಹಂ ನಾನು ಎಂಬುದು ಇರ್ತಲ್ಲ, ಇದು ಹೋಗ್ಬೇಕು. ನನ್ನದು ನಾನು ಹೋದರೆ ಎಲ್ಲ ಸರಿ ಆಗ್ತದೆ. ಆ ನಾನು ನನ್ನದು ಹೋಗುವಂತಲ್ಲಿ ಇವರು ಆಲೋಚನೆ ಮಾಡಬೇಕು. ಹಾಗಾದ್ರೆ ಕಾಂಗ್ರೆಸ್ನವರು ಎಲ್ಲರೂ ಒಟ್ಟಿಗೆ ತೊರೆಯಬೇಕಾದಂತ ಪರಿಸ್ಥಿತಿ ಇದೆ. ಒಟ್ಟಿಗೆ ಕೂತ್ಕೊಳ್ಬೇಕು ಸರ್, ಒಟ್ಟಿಗೆ ಕೂತು ಮಾತಾಡ. ಅದಂತೂ ಸಾಧ್ಯವೇ ಇಲ್ಲ ಅನ್ನೋ ಪರಿಸ್ಥಿತಿ ಸದ್ಯ ಇದೆ. ಕಾಂಗ್ರೆಸ್ನವರು ಒಟ್ಟಿಗೆ ಕುಳಿತು ಎಷ್ಟು ಕಾಲ ಆಯಿತು ಅಂತಕ್ಕಂಥ ಮಾತು ಇದೆ. ಅಲ್ಲ, ಅದು ಅವರವರಿಗೆ ಬಿಟ್ಟ ಸರ್. ಅವರು ಆಲೋಚನೆ ಮಾಡಬೇಕು ಏನು ಮಾಡಬೇಕು. ಇವರೆಲ್ಲರೂ ನಿನ್ನೆ ಮೊನ್ನೆ ಬಂದ ರಾಜಕಾರಣ, ತುಂಬ ವರ್ಷದಿಂದ ರಾಜಕಾರಣ ಮಾಡ್ತದೆ. ದೇಶದ ಬಗ್ಗೆ ಮಾತಾಡ್ತೇವೆ ನಾವು, ರಾಜ್ಯದ ಬಗ್ಗೆ ಮಾತಾಡ್ತದೆ, ಜನರ ಬಗ್ಗೆ ಮಾತಾಡ್ತೇವೆ. ಯಾಕೆ ಇದು ಇದ್ರ ಬಗ್ಗೆ ಎಲ್ಲ ಮಾತಾಡೋದು? ನನ್ನ ಬಗ್ಗೆ ಆಲೋಚನೆ ಮಾಡಿ ಬಿಟ್ಟು ಅದನ್ನು ಆಲೋಚನೆ ಮಾಡಿ. ಈ ದೇಶಕ್ಕೆ, ಈ ಜನರಿಗೆ ಏನಾಗಬೇಕು, ನಮ್ಮನ್ನೆಲ್ಲ ಬಿಟ್ಟು ಅದರ ಬಗ್ಗೆ ಮಾತಾಡಿ, ಸಾಕು. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಗೆದ್ದು ಬರುತ್ತೆ ಅಂತಕ್ಕಂಥ ಒಂದು ಸಣ್ಣ ಆತ್ಮವಿಶ್ವಾಸ ನಿಮಗಿದೆಯಾ ನೆಕ್ಸ್ಟ್? ಓ ಎಸ್,
ಈ ಆತ್ಮವಿಶ್ವಾಸಕ್ಕೆ ಪೂರಕವಾದ ಈ ಕೆಲಸಗಳಾಗಬೇಕು. ಕೂತು ಮಾತಾಡಬೇಕು, ಚರ್ಚೆ ಮಾಡಬೇಕು, ಜನರು ಹೋಗುವಂಥ ಕೆಲಸ ಆಗಬೇಕು, ಎಲ್ಲರೂ ಕರ್ಕೊಂಡು ಹೋಗಬೇಕು. ನಾನು ನಾನು ಎಂಬ ಇದು ಬಿಟ್ಟು ಬಿಡಬೇಕು, ನನ್ನದೇ. ಮೊನ್ನೆ ತನಕ ನಮಗೆ ಎಲ್ಲರೂ ಬೇಕು, ಕಾರ್ಯಕರ್ತರು ಬೇಕು, ಲೀಡರ್ಗಳು. ನಾನು ಅಧಿಕಾರ ಹೊಂದಿಕೊಳ್ಳಿ ಇವರು ಯಾರು ಅಲ್ಲ, ಇದೆಲ್ಲ ನನ್ನಿಂದ. ಅದು ಬಿಟ್ಟಬೇಕು, ನನ್ನಿಂದ ಆಗೋದಿಲ್ಲ ಸರ್ ಇದು, ನನ್ನಿಂದ ಇದಾಗೋದು, ಅದು ಬಿಟ್ಟು ಬಿಡಬೇಕು. ಇಷ್ಟೆಲ್ಲವೂ ಆದಮೇಲೆ ಕಾಂಗ್ರೆಸ್ಗೆ ಅಸ್ತಿತ್ವ ಇದೆ ಹೊರತು ಇಲ್ಲ ಅಂದ್ರೆ ಇಲ್ಲ. ಸೊ ಇಷ್ಟೆಲ್ಲವೂ ಆಗುತ್ತೆ ಅಂತಕ್ಕಂಥ ಆ ಕಾನ್ಫಿಡೆನ್ಸ್ ನಿಮಗಿದೆಯಾ, ಇಷ್ಟೆಲ್ಲವೂ ಆಗುತ್ತೆ ಅಂತಕ್ಕಂಥದ್ದು? ಅಲ್ಲಿ ಬೇರೆ ಉಪಾಯ ಇಲ್ಲ ಸರ್, ಬೇರೆ ರಸಿ ರಾಜಕಾರಣದಲ್ಲಿ, ರಾಜಕಾರಣ ಅಂದರೆ ಆರ್ಟ್ ಆಫ್ ಪಾಸಿಬಿಲಿಟಿ. ಓಕೆ, ಈ ಪಾಸಿಬಿಲಿಟಿನ ತರಬೇಕು, ಇಲ್ಲದ ಇವರು ಕೊಚ್ಚಿ ಹೋಗ್ತಾರೆ. ಇನ್ನು ಕೊಚ್ಚಿ ಹೋದರೆ ಮತ್ತೆ ಬರುವ ನಿಮ್ಮ ಹೆಚ್ಚಿನ ಸಚಿವರುಗಳು ಸಿಕ್ಕದ್ದೊಂದು ಅವಕಾಶ ಆಟ ಹೇಳ್ತಕ್ಕಂಥದ್ದು ಏನು ಒಂದು ಮಾತು ಹೇಳ್ತಾರೆ, ಸಿಕ್ಕಾಗ ತೂರಿಕೋ ಅಂತಕ್ಕಂಥದ್ದು ಆ ಲೆಕ್ಕದಲ್ಲಿ ಯೋಚನೆ ಮಾಡ್ತಾ ಇದ್ರೆ ನಮಗೆ ಕಾಂಗ್ರೆಸ್ ಬೇಡ, ನಮಗೆ ಈಗ ಸಿಕ್ಕಿದೆ ಅಧಿಕಾರ, ಮುಂದಿನದು ಕಾಂಗ್ರೆಸ್ ಪರಿಸ್ಥಿತಿ ಯಾರಿಗೆ ಬೇಕು? ನಮ್ಮ ಜಿಲ್ಲೆ ಸಚಿವರು ಆ ರೀತಿ ಯಾರು ಇಲ್ಲ ಸರ್, ರಮಾನಾಥರಿಯವರಾಗಲಿ, ಖಾದರ್ ಆಗಲಿ, ಇದೆಲ್ಲ ಜನರ ಪರವಾಗಿರೋರು, ಜನರೊಟ್ಟಿಗೆ ರಾಜಕಾರಣ ಮಾಡಿದವರು. ಆದ್ರೆ ರಾಜ್ಯದಲ್ಲಿ ಈ ರೀತಿ ಇದೆ, ರಾಜ್ಯದಲ್ಲಿ ಬಗ್ಗೆ ನನಗೆ ಹೆಚ್ಚು ಗೊತ್ತಿಲ್ಲ ಸರ್, ಇರ್ಬೋದೇನಾ? ಎಲ್ಲ ಸಚಿವರು ಆ ರೀತಿ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಕೂಡ ಆ ರೀತಿ ಇರಲಿಕ್ಕಿಲ್ಲ. ಬಟ್ ನಮ್ಮ ಜಿಲ್ಲೆ ಮಟ್ಟದಲ್ಲಿ ನನಗೆ ಬಹಳ ಕಾನ್ಫಿಡೆನ್ಸ್ ಇದೆ. ಇವರೆಲ್ಲ ಕೂತು ಮಾತಾಡಿದರೆ, ಒಂದು ಸಾಮೂಹಿಕ ನಾಯಕತ್ವದಲ್ಲಿ ಹೋದರೆ ನಮಗೆ ರಮಾನಾಥ್ ರೈ ಇದ್ದಾರೆ, ಇಲ್ಲ ಇವರಲ್ಲಿ ಕೂತು ಮಾತ್ರ ಆಗ್ಬೋದು, ನನಗೇನದು ದೊಡ್ಡ ವಿಷಯ ಅನಿಸ್ಲಿಕ್ಕ. ನಮ್ಮಲ್ಲಿ ಪುನಃ ಇಲ್ಲಿ ಕಾಂಗ್ರೆಸ್ ಅನ್ನು ತರಬಹುದು. ರೈಟ್, ಮುಂದಿನ ದಕ್ಷಿಣ ಕನ್ನಡ ಜಿಲ್ಲೆಯ ಚುನಾವಣೆಯನ್ನು ಎದುರಿಸುವುದಕ್ಕೆ ಪಿ ವಿ ಮೋಹನ್ ಅವರ ಅಧ್ಯಕ್ಷತೆಯ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಂದುವರಿಯುತ್ತಾ? ಕೊನೆಯ ಪ್ರಶ್ನೆ, ಇದು ಬಹಳ ಖಾಸಗಿ ಪ್ರಶ್ನೆ, ಇದು ನನಗೆ, ನಾನು ಐ ಆಮ್ ನಾಟ್ ಇನ್ ಎ ಪೊಸಿಷನ್ ಟು ಆನ್ಸರ್ ದಟ್. ಫಸ್ಟ್ ನೋಡೋಣ, ಬರ್ಬೋದು. ಯಾಕಂದರೆ ಬಹುಶಃ ಹಿಂದುಳಿದ ವರ್ಗದವರಿಗೆ ಬಹುಶಃ ಒಬ್ಬರು ಅಧ್ಯಕ್ಷರಾಗಿದ್ದರು, ವಿಶ್ವನಾಥರ್ ಅಂತ ಒಬ್ಬರು ಆಗಿದ್ದರು ಬಹಳ ಹಿಂದೆ. ಆಮೇಲೆ ಅಂಥ ಅವಕಾಶಗಳನ್ನು ಎಲ್ಲಿಯೂ ಸಿಗಲಿಲ್ಲ. ಯೂತ್ ಕಾಂಗ್ರೆಸ್ ಕೂಡ ಒಬ್ಬರು ಬಹಳ ಬೆಂಗರೆ ಅಂತ ಒಬ್ಬರು ಆಗಿದ್ದರು, ಆಮೇಲೆ ಅವಕಾಶಗಳು ಸಿಗಲಿಲ್ಲ. ಬಟ್ ಇಲ್ಲಿ ಬಹಳಷ್ಟು ಮತದಾರರಾಗಲಿ, ಜನಸಂಖ್ಯೆ ಆಗಲಿ, ಎಲ್ಲ ಹಿಂದುಳಿದ ವರ್ಗದವರು ಜಾಸ್ತಿ, ಸುಮಾರು 60% 70% ಹಿಂದುಳಿದ ವರ್ಗದವರು ಇದ್ದಾರೆ. ಸೊ ಹಿಂದುಳಿದ ವರ್ಗದವರಿಗೆ ಕೊಟ್ಟರೆ, ನಾನೇ ಆಗಬೇಕಿಲ್ಲ, ಯಾರೇ ಹಿಂದುಳಿದವರು ಕೊಟ್ಟರೆ ಕೂಡ ಅದು ಪಕ್ಷ ಕಟ್ಟಲಿಕ್ಕೆ ಬಹಳ ಅನುಕೂಲ ಆಗುತ್ತದೆ ನನಗೆ ಅನಿಸ್ತದೆ. ಈಗ ಪಕ್ಷ ಕಟ್ಟುವಂಥ ಕೆಲಸ, ಪಕ್ಷ ಕಟ್ಟುವಂಥ ಕೆಲಸ ಆಗಬೇಕೇ ಹೋಗ್ತದೆ. ರೈಟ್, ಪಕ್ಷವನ್ನು ಕಟ್ಟುವಂಥ ಕೆಲಸ ಆಗಬೇಕಾದ್ರೆ ಅವನು 24 ಗಂಟೆ ಕೂಡ ಜನರಿಗೆ ಸಿಗುವಂಥ ಕಾರ್ಯಕರ್ತ ಆಗಬೇಕವ. ರೈಟ್, ಮತ್ತು ಎಲ್ಲರನ್ನು ಒಪ್ಪಿಕೊಳ್ಳುವಂಥ, ಎಲ್ಲರನ್ನು ಕೊಂಡೋಗುವಂಥ ವ್ಯಕ್ತಿತ್ವ ಅವರು ಬೇಕು. ಇದರಲ್ಲಿ ಇದ್ದವರು ಇದ್ದವರೇ ಯಾರಾದರೂ, ನಾನಾಗಬೇಕಲ್ಲ, ಯಾರಾದರೂ ಕೂಡ ಅವರಿಗೆ ಬೆಂಬಲ ಕೊಟ್ಟರೆ ಬಹುಶಃ ಪಾರ್ಟಿ ಮತ್ತೆ ಅಧಿಕಾರಕ್ಕೆ ಬರ್ಬೋದು. ಯಾಕೆ ನಮಗೆ ನೀಡಿದ ಕಾರ್ಯಕ್ರಮ ಬಗ್ಗೆ ಏನಿದೆ, ಬಹಳಷ್ಟು ಕಾರ್ಯಕ್ರಮ ಇದೆ, ಇದನ್ನು ಕೊಂಡೋಗುವಂಥ ಕೆಲಸ ಆಗಬೇಕು, ಸಂಘಟನೆ ಕೆಲಸ ಆಗಬೇಕು. ಸಂಘಟನೆ ಮಾಡುವಂಥ ಆ ಚಾತುರ್ಯತೆ, ಆ ಬದ್ಧತೆ ಮತ್ತು ಆ ಸಿದ್ಧಾಂತ ಇರುವಂಥ ವ್ಯಕ್ತಿ ಯಾರೇ ಆದರೂ, ನಾಳೆ ನಾನೇ ಆಗಬೇಕೆಂದ್ರೆ ಯಾರಾದರೂ ಕೂಡ ಪಕ್ಷ ಪುನಃ ಅಧಿಕಾರ ಬರುವಂಥ ಎಲ್ಲ ಲಕ್ಷಣಗಳು ಇವೆ ನನಗೆ ಅನಿಸ್ತದೆ. ರೈಟ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ಮುಕ್ತವಾಗಿ ನಮ್ಮೊಟ್ಟಿಗೆ ಹಂಚಿಕೊಂಡ್ರಿ. ಅದು ಪಕ್ಷ ಇರ್ಬೋದು, ಸರ್ಕಾರ ಇರ್ಬೋದು, ನಿಮ್ಮ ದೃಷ್ಟಿಕೋನದ ಎಲ್ಲ ವಿಚಾರಗಳನ್ನು ಹಂಚಿಕೊಂಡ್ರಿ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ಸಾಕಷ್ಟು ಧನ್ಯವಾದಗಳು. ನಮಸ್ತೆ. ನಮಸ್ತೆ ಸರ್. ಎಸ್ ವೀಕ್ಷಕರ, ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ನಲ್ಲಿ ಪಿ ವಿ ಮೋಹನ್ ಅವರು ಅಲ್ಲಿ ವೈಯಕ್ತಿಕವಾಗಿ ಪಕ್ಷ ಸಂಘಟನೆ ವಿಚಾರವಾಗಿ ಜೊತೆ ಜೊತೆಗೇ ಕಾಂಗ್ರೆಸ್ನಲ್ಲಿ ಮತ್ತೆ ಒಂದು ಕರಾವಳಿಯಲ್ಲಿ ಯಾವ ರೀತಿಯಾದಂಥ ಪ್ರಸಕ್ತ ಕಾಂಗ್ರೆಸ್ನ ರಾಜಕೀಯ ವರ್ತಮಾನಗಳಿವೆ ಈ ಎಲ್ಲ ವಿಚಾರಗಳನ್ನ ಮುಕ್ತವಾಗಿ ಹಂಚಿಕೊಂಡ್ರು. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನಾ ಟಿವಿ. ನಮಸ್ತೆ.